ಎಲ್ಲಾ ವ್ಯಕ್ತಿಗಳು ಎಲ್ಲಾ ಪದಾರ್ಥಗಳು ಕೂಡ ನಾಮ ಉಳ್ಳದ್ದಾಗಿದೆ ನಾಮ ಇರಲಿ ಆದರೆ ವೇದೋ ಹೇಳಿದ್ದಾರೆ ಅಂತ ಕೇಳಿದ್ರೆ ಸರ್ವೇ ವೇದೋದಿತಾಪಿ ಎಲ್ಲರೂ ವೇದ ಪ್ರತಿಪಾದ್ಯರು ವೇದ ಪ್ರತಿಪಾದ್ಯರು ಅಂದ್ರೆ ನಮ್ಮ ಮಹಿಮಾ ಹೇಳ್ತಾರೆ ಅಂತ ಅರ್ಥ ಅಲ್ಲ ನಾವು ವೇದಗಳಿಂದ ಬದ್ಧರಾಗಿದ್ದೇವೆ ವೇದಗಳಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೋ ಆ ರೀತಿಯಾಗಿ ಈ ಜಗತ್ತಲ್ಲಿ ನಾವು ನಡೆಯಬೇಕು ಸತ್ಯಂ ವದ ಧರ್ಮಂ ಚರ ಅಂತ ಮಾತುಗಳು ಬರ್ತದೆ ಹಾಗಾದ್ರೆ ಆ ಮಾತುಗಳು ಏನಾಯ್ತು ನಮಗೆ ಈ ಧರ್ಮವನ್ನು ಮಾಡಬೇಕು ಅಂತ ನಮಗೆ ತೋರಿಸ್ಕೊಡ್ತದೆ ಹೀಗಾಗಿ ಈ ಎಲ್ಲ ವೇದಗಳಲ್ಲಿ ಹೇಳಿರ್ತಕ್ಕಂತಹದ್ದು ನಾವು ಅನುಷ್ಠಾನ ಮಾಡಬೇಕು ಹಾಗಾದ್ರೆ ಪರಮಾತ್ಮ ಹೇಗೆ ಮಾತಾಡ್ತಾನೆ ದೇವರ ಭಾಷೆ ಯಾವುದು ಅಂತ ಕೇಳಿದರೆ ವೇದಾತ್ಮಿಕ್ಯಾ ಯಥೋವಾಚ ವಿಷ್ಣುನು ವದತಿ ಸಹ ಅಖಿಲಂ ವೇದರೂಪವಾದ ಮಾತಿನಿಂದ ಭಗವಂತ ಮಾತನಾಡ್ತಾನೆ ವೇದರೂಪವಾದ ಮಾತಿನಿಂದ ಮಾತನಾಡ್ತಾನೆ ಅಂತಂದರೆ ಸಂಸ್ಕೃತ ಭಾಷೆ ಅಂತ ಅರ್ಥ ವೇದವೂ ಒಂದು ಭಾಷೆಯಾಗಿದೆ ಸಂಸ್ಕೃತವೂ ಒಂದು ಭಾಷೆಯಾಗಿದೆ ಹೀಗಾಗಿ ವೇದಾತ್ಮಿಕ್ಯಾ ಯಥೋವಾಚ ವೇದರೂಪವಾಗಿರತಕ್ಕಂತಹ ಮಾತಿನಿಂದ ಭಾಷೆಯಿಂದ ಭಗವಂತ ತಾನು ಮಾತನಾಡ್ತಾನೆ ಹೀಗಾಗಿ ನಮ್ಮನ್ನ ಹೇಗೆ ಈ ಸಂಸಾರದಲ್ಲಿ ಕಟ್ಟಿ ಹಾಕ್ತಾನೆ ಬದ್ಧನನ್ನಾಗಿ ಮಾಡ್ತಾನೆ ಅಂತ ಕೇಳಿದ್ರೆ ವೇದಾತ್ಮಿಕ್ಯಾ ಯಥೋವಾಚ ವಿಷ್ಣುರ್ವದಿ ಸಹ ಅಖಿಲಂ ಯಯೇತದ್ ವಿಷ್ಣುವಾಚೈವ ಬದ್ಧಂ ನಾಮಾಖ್ಯ ದಾಮಭಿಹಿ ಈ ಸಮಸ್ತವಾದ ಜಗತ್ತು ಭಗವಂತನ ಮಾತು ಅಂದರೆ ವೇದ ಆ ವೇದ ಎಂಬಂತಹ ಮಾತಿನಿಂದ ಆ ವೇದಗಳಲ್ಲಿ ಬರತಕ್ಕಂತಹ ನಾಮ ಹೆಸರು ನಾಮ ಎಂಬಂತಹ ಹಗ್ಗಗಳಿಂದ ಎಲ್ಲರನ್ನೂ ಕಟ್ಟಿ ಹಾಕಿದ್ದಾನೆ ಪರಮಾತ್ಮ ನಮಗೇನು ದೇವರು ಹೇಳಲೇ ಇಲ್ಲ ಅಂತ ಯಾರೂ ಹೇಳಿಕ್ಕಿಲ್ಲ ಯಾಕೆಂದರೆ ಒಂದಿಲ್ಲ ಒಂದು ನಾಮದಲ್ಲಿ ನಾವು ಬರ್ತೀವಿ ಮನುಷ್ಯ ಬ್ರಾಹ್ಮಣ ಪಶು ಪಕ್ಷಿ ಪ್ರಾಣಿ ಋಷಿ ದೇವತೆ ಏನೋ ಒಂದು ಯಾವುದೋ ಒಂದು ನಾಮ ಈ ಜಗತ್ತಿನಲ್ಲಿರ್ತಕ್ಕಂತಹ ಪದಾರ್ಥಗಳಲ್ಲಿ ಇದೆಯಲ್ಲ ಅದೆಲ್ಲವೂ ವೇದದಲ್ಲಿ ಬಂದದ್ದು ಹೀಗಾಗಿ ಆ ವೇದದಲ್ಲಿರ್ತಕ್ಕಂತಹ ನಾಮಗಳೇ ಇವರಿಗೆ ಬಂದಿದೆ ಆದ ಕಾರಣ ಆ ವೇದಗಳಿಂದ ದೇವರು ನಮ್ಮನ್ನು ಕುರಿತು ಹೇಳ ಉಪದೇಶ ಮಾಡ್ತಾನೆ ಆದ್ದರಿಂದಾಗಿ ನಾವೆಲ್ಲರೂ ಕೂಡ ನಾಮಬದ್ಧರಾಗಿದ್ದೇವೆ ಅಥವಾ ದಾಮಬದ್ಧರಾಗಿದ್ದೇವೆ ದಾಮ ಅಂದರೆ ಹಗ್ಗ ನಾಮ ದಾಮಬದ್ಧ ನಾಮ ಅಂದರೆ ಹೆಸರು ದಾಮ ಅಂದರೆ ಹಗ್ಗ ನಾಮ ಎಂಬ ದಾಮದಿಂದ ಬದ್ಧರಾಗಿದ್ದೀವಿ ಹೆಸರು ಎಂಬಂತಹ ಹಗ್ಗದಿಂದ ನಮ್ಮೆಲ್ಲರನ್ನೂ ಕೂಡ ಕಟ್ಟಿ ಹಾಕಿದ್ದಾನೆ ಪರಮಾತ್ಮ ಕಟ್ಟಿ ಹಾಕಿದ್ದಾನೆ ನಾವಂತೀವಿ ನಾವೆಲ್ಲ ಆರಾಮ್ ಕೂತೀವಲ್ಲ ಎಲ್ಲಿ ಕಟ್ಟಿ ಹಾಕೊಂಡಿಲ್ಲ ಏನಿಲ್ಲ ನಮ್ಮನ್ನು ಯಾರು ಕಟ್ಟಿ ಹಾಕಿಲ್ಲ ಆರಾಮಾಗಿ ಓಡಾಡ್ತೀವಿ ಬರ್ತೀವಿ ಕೂಡ್ತೀವಿ ಎಲ್ಲ ಮಾಡ್ತೀವಿ ಯಾರು ಕಟ್ಟಿ ಹಾಕಿದ್ದಾರೆ ನಮ್ಮನ್ನು ಕಟ್ಟಿ ಹಾಕಿಲ್ಲ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ ಆದರೆ ಸತ್ಯವನ್ನು ಮಾತನಾಡು ಅಂತ ಪರಮಾತ್ಮ ಹೇಳಿದ ಬ್ರಾಹ್ಮಣೋನ ಹಂತವ್ಯ ಬ್ರಾಹ್ಮಣನ ಕೊಲ್ಲಬೇಡ ಅಂತ ಹೇಳಿದ ನಾ ಹೊಡಿತೀನಿ ಆರಾಮಾಗಿರ್ತೀನಿ ಅಂದರೆ ಹೊಡಿ ಇವಾಗ ಗೊತ್ತಾಗಿದ್ರೆ ಆಮೇಲೆ ಗೊತ್ತಾಗ್ತದೆ ಅಂತ ಹೇಳ್ತ ಅಂದರೆ ಆ ಅದರ ಫಲ ಆವಾಗಲೇ ಗೊತ್ತಾಗಬೇಕು ಅಂತಲ್ಲ ಆಮೇಲೂ ಗೊತ್ತಾಗಬಹುದು ಆದ್ದರಿಂದ ಬ್ರಾಹ್ಮಣನ ಹಂತವ್ಯ ಅಂತ ಹೇಳಿದಾಗ ಬ್ರಾಹ್ಮಣನ ಹನನ ನಿಷೇಧವಾಗಿದೆ ಆ ಬ್ರಾಹ್ಮಣ ಹನನ ನಿಷೇಧ ಏನಾಗಿದೆ ಅದು ಅದರ ಫಲ ಇವತ್ತು ಗೊತ್ತಾಗದೇ ಇದ್ದರೂ ಕೂಡ ಆನಂತರವಾದರೂ ಅನುಭವಿಸಬೇಕಾಗ್ತದೆ ಡೈರೆಕ್ಟ್ ಆಗಿ ಹಗ್ಗದಿಂದ ನಮ್ಮನ್ನು ಕಟ್ಟಿ ಹಾಕಲಿಲ್ಲ ಆದರೆ ಡೈರೆಕ್ಟ್ ಆಗಿ ಹಗ್ಗದಿಂದ ಕಟ್ಟಿ ಹಾಕದೇ ಇದ್ದರೂ ಕೂಡ ಬೇರೆ ರೀತಿಯಿಂದ ಕಟ್ಟಿ ಹಾಕಿದ್ದ ಇಂಡೈರೆಕ್ಟ್ ಆಗಿ ಪ್ರತ್ಯಕ್ಷವಾದ ಹಗ್ಗ ಅಲ್ಲ ಅದಕ್ಕೆ ಹೇಳಿದರು ನಾಮಾಖ್ಯ ದಾಮಭಿಹಿ ಅಂತ ನಾಮ ಎಂಬ ದಾಮಗಳಿಂದ ನಾಮ ಎಂಬ ದಾಮಗಳಿಂದ ಕಟ್ಟಿ ಹಾಕಬೇಕು ಅಂತ ಹೇಳಿದರು
ज्ञात्वा जगदुपास्ते तो योग्यस्सं तदुपासने तं प्रत्येव अखिलान्येव भूतानि सह दैवतैः बलिं हरन्ति पञ्चाथ भूतान्येनं वहन्ति च। ಇದು ಬಹಳ ದೊಡ್ಡದಿದು. ದೇವರು ಜಗತ್ತನ್ನು ಹೇಗೆ ಕಟ್ಟಿ ಹಾಕಿದ್ದಾನೆ ಅಂತ ಕೇಳಿದ್ರೆ ಏನು ಗೊತ್ತಾಗೋದಿಲ್ಲ, ಕಣ್ಣಿಗೆ ಕಾಣಿಸೋದೇ ಇಲ್ಲ, ಆದರೆ ಕಟ್ಟಿ ಹಾಕಿದ್ದಾನೆ. ಈಗ ನಾವು ಉದಾಹರಣೆ ಹೇಳ್ತೀವಿ, ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡ್ತಿರಲ್ಲ, ನೀನು ಹಾದಿಯಲ್ಲಿ ಹೋಗ್ತಾ ಇರ್ತಿ, ಒಬ್ಬನೇ ಆಕ್ಸಿಡೆಂಟ್ ಮಾಡೋದು, ಆರಾಮ್ ಹೋಗ್ತಾ ಇರೋದು, ನಾನೇನು ಮಾಡೀನಿ, ಅವನು ಬಿದ್ದ ಹೋಗಲಿ, ನಿಮ್ಮನ್ನ ಯಾರು ಕಟ್ಟಿ ಹಾಕಿಲ್ಲ ಅಲ್ಲಿ, ಆದರೆ ನಿಮ್ಮನ್ನು ಹಿಡಿತಾರೆ ಪೊಲೀಸರು, ಹಿಡ್ಕೊಂಡು ಹೋಗ್ತಾರೆ, ಶಿಕ್ಷೆ ಕೊಡ್ತಾರೆ. ಯಾಕೆ ಕೊಟ್ಟರು? ನಿಮಗೇನು ಬಂಧನ ಮಾಡಿದ್ದಿಲ್ಲಲ್ಲ, ಅದೇ ವಾಗ್ಬಂಧ. ನೀವು ಈ ರೀತಿಯಾಗಿ ತಪ್ಪು ಮಾಡಿದರೆ ನಿಮಗೆ ಶಿಕ್ಷೆ ಇದೆ ಅಂತ ಬರೆದಿಟ್ಟಿದ್ದಾರೆ ಅಲ್ಲಿ, ಅದು ವಾಗ್ಬಂಧ. ಅದು ಹೀಗೆ ಇಡೀ ಜಗತ್ತಿನಲ್ಲಿ ಶಬ್ದದಿಂದ ಬಂಧನ ಇದೆ. ಕೋರ್ಟು, ಕಚೇರಿ ಎಲ್ಲ ಏನದು? ಕಾನ್ಸ್ಟಿಟ್ಯೂಷನ್ನು ಇಲ್ಲ, ವಾಗ್ಬಂಧ ತಾನೇ. ಅದು ಗೊತ್ತಿಲ್ಲ ನಿಮ್ಮ ತಪ್ಪದು, ಅದು ಬೇರೆ ವಿಷಯ. ಆದರೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಬಂಧನ ಅಂತೂ ಇದೆ, ಅದು ಬಿಟ್ಟಿದ್ದಲ್ಲ. ಈ ಎಲ್ಲ ಬಂಧನಗಳು ಶಬ್ದದಿಂದ ಬಂಧನ, ಡೈರೆಕ್ಟಾಗಿ ನೀವು ಯಾರಿಗೂ ಬಂಧನ ಮಾಡಿಲ್ಲ. ಅದರಂತೆ ದೊಡ್ಡ ಬಂಧನ ಯಾವುದು ಅಂದರೆ ದೇವರದು, ವೇದದ್ದು. ವೇದಗಳಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿರಬೇಕು, ಹೀಗೆ ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ಆಗ ನಮಗೆ ಬಂಧನವಾಗುತ್ತದೆ. ಈ ರೀತಿಯಾಗಿ ಯಾರು ಈ ಉಪಾಸನೆಯನ್ನು ಮಾಡ್ತಾರೆ, ಪರಮಾತ್ಮ ಸಮಸ್ತವಾದ ಜಗತ್ತನ್ನು ವೇದ ಎಂಬ ಹಗ್ಗದಿಂದ ಕಟ್ಟಿ ಹಾಕಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾರೋ, ಜ್ಞಾತ್ವ ಜಗದುಪಾಸ್ತೇತು ಯೋಗ್ಯಸ್ಸಂ ತದುಪಾಸನೆ, ಈ ಉಪಾಸನೆ ಮಾಡಲಿಕ್ಕೆ ಯೋಗ್ಯನಾಗಿದ್ದು ಯಾರು ಉಪಾಸನೆ ಮಾಡ್ತಾರೋ ಅಂತಹ ವ್ಯಕ್ತಿ ಉತ್ತಮನಾಗ್ತಾನೆ. ಎಲ್ಲ ದೇವತೆಗಳು, ಎಲ್ಲ ಮನುಷ್ಯರು ಕೂಡ ಅವನಿಗೆ ವಿಶೇಷವಾದ ಪೂಜೆಯನ್ನು, ವಿಶೇಷವಾದ ಮರ್ಯಾದೆಯನ್ನು ಮಾಡ್ತಾರೆ. ದೇವರು ಜಗತ್ತನ್ನು ಕಟ್ಟಿ ಹಾಕಿದ್ದಾನೆ ಅಂತ ತಿಳ್ಕೊಂಡ್ರೆ ಇವನಿಗೆ ಮರ್ಯಾದೆ ಬರುತ್ತೆ. ನೋಡೇನು ಹೇಳ್ತಾನೆ, ಬಲಿಂ ಹರಂತಿ, ಬಲಿ ಅಂದರೆ ಪೂಜೆ ಅಂತ ಅರ್ಥ, ಬಲಿಂ ಹರಂತಿ. ಅಷ್ಟೇ ಅಲ್ಲ, ಪಂಚಾತ ಭೂತಾನ್ಯೇನಂ ವಹಂತಿ ಚ, ಪಂಚಭೂತಗಳು, ಆ ಪಂಚಭೂತಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಯಾವ ದೇವತೆಗಳಿದ್ದಾರೋ ಆ ದೇವತೆಗಳು ಈ ವ್ಯಕ್ತಿಯನ್ನು ತಾವು ಧಾರಣ ಮಾಡಿ ಅವನಿಗೆ ಯೋಗ್ಯವಾದ ಮರ್ಯಾದೆಯನ್ನು ಮಾಡ್ತಾರೆ. ಕುದುರೆ ತೆಗೆದುಕೊಂಡು ರಥದಲ್ಲಿ ಕೂಡಿಸ್ಕೊಂಡು ಹೋಗ್ತಾರಲ್ಲ, ಹಾಗೆ ಆ ದೇವತೆಗಳು ಈ ವ್ಯಕ್ತಿಗೆ ಮರ್ಯಾದೆಯನ್ನು ಮಾಡ್ತಾರೆ ಅಂತ ಹೇಳಿದರು. ಆ ವ್ಯಕ್ತಿಗೆ ಮರ್ಯಾದೆಯನ್ನು ಮಾಡ್ತಾರೆ ಅಂತ ಹೇಳಿದಾಗ ಇದಕ್ಕೆ ಯಾರು ಪ್ರಧಾನವಾಗಿ ಈ ಉಪಾಸನೆಗೆ ಯೋಗ್ಯರಾದವರು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವರು. ಯೋಗ್ಯಶ್ಚ ಅಸ್ಯ ಉಪಾಸಾಯ ಯೋಗ್ಯೋ ಬ್ರಹ್ಮಪದಸ್ಯ, ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಕ್ಕಂತಹ ಜೀವ ಅರ್ಥಾತ್ ಆ ವ್ಯಕ್ತಿ, ಅವನೇ ಈ ರೀತಿಯಾಗಿ ಉಪಾಸನೆ ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೆ. ಭೂತಯುಕ್ತೇ ರಥೇ ತಸ್ಮಾತ್ ಸತಿಷ್ಠತಿ ಸುರಾಕ್ಷಿತ, ಈ ಪಂಚಭೂತಗಳಿಂದ ಸಹಿತವಾಗಿರ್ತಕ್ಕಂತಹ ಯಾವ ರಥ ಇದೆಯಲ್ಲ ದೇಹ, ಈ ದೇಹವೆಂಬಂತಹ ರಥದಲ್ಲಿ ಸುರಾಕ್ಷಿತ ಎಲ್ಲ ದೇವತೆಗಳಿಂದ ಪೂಜಿತರಾಗಿ ಅವರು ವಾಸವಾಗಿದ್ದಾರೆ. ಯಾರು? ಬ್ರಹ್ಮದೇವರು, ವಾಯುದೇವರು. ಬ್ರಹ್ಮದೇವರು, ವಾಯುದೇವರು ಇವರು ಎಲ್ಲ ದೇವತೆಗಳಿಂದ, ದೇಹದಲ್ಲಿರುವ ದೇವತೆಗಳಿಂದ ಪೂಜಿತರಾಗಿ ಈ ದೇಹದಲ್ಲಿ ವಾಸ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದರೆ ಎಲ್ಲ ಜಗತ್ತು ವೇದ ಎಂಬಂತಹ ವಾಕ್ಯದಿಂದ ಬಂಧಿತವಾಗಿದೆ ಅಂತ ಉಪಾಸನೆ ಮಾಡ್ತಾರೆ, ಆದ್ದರಿಂದಾಗಿ ಅವರಿಗೆ ಈ ಮರ್ಯಾದೆ ಇದೆ ಅಂತ ಹೇಳ್ತಾರೆ. ಮುಕ್ತ ಸಂಶ್ಚ ತದನ್ಯೇಷಾಂ ಜ್ಞಾನ ಮಾತ್ರ ದ್ವಿಮುಕ್ತಿಗೈಹಿ ಸ್ವಾವರೈಹಿ ಸೇವ್ಯತೈವ ಸ್ಯಾತ್ ಕೈಶ್ಚಿದೇವ ಕ್ವಚಿತ್ ಕ್ವಚಿತ. ಇದು ಸಂಸಾರದಲ್ಲಿದ್ದಾಗ, ಮುಕ್ತರಾದ ಮೇಲೆ
ಅಲ್ಲಿಯೂ ದೇವತೆಗಳು ಆ ವಿಶೇಷವಾಗಿರ್ತಕ್ಕಂತಹ ಮರ್ಯಾದೆಯನ್ನು ಮಾಡ್ತಾರೆ. ಇನ್ನು ಯಾರು ಬ್ರಹ್ಮ ಪದವಿಗೆ ಯೋಗ್ಯರಾಗಿಲ್ಲ, ಕೆಳಗಡೆ ಇದ್ದಾರೆ ಬೇರೆ ದೇವತೆಗಳು, ಅವರಿಗೆ ಜ್ಞಾನ ಮಾತ್ರ, ಕೇವಲ ಭಗವಂತ ಈ ರೀತಿಯಾಗಿ ಇಡೀ ಜಗತ್ತನ್ನು ಬಂಧನ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋದ್ರಿಂದಲೇ ಸ್ವಾವರೈಹಿ ಸೇವ್ಯತೈವ ಸ್ಯಾತ್, ತಮಗಿಂತಲೂ ಕಡಿಮೆಯಾದವರು ಯಾರಿದ್ದಾರೋ ಅವರಿಂದ ಅವರು ಪೂಜ್ಯರಾಗುತ್ತಾರೆ. ಅದೂ ಕೂಡ ಕೈಶ್ಚಿದೇವ ಕ್ವಚಿತ್ ಕ್ವಚಿತ, ಎಲ್ಲರೂ ಬಂದೇ ಪೂಜೆ ಮಾಡ್ತಾರೆ ಅಂತ ಅರ್ಥ ಅಲ್ಲ, ಕೆಲವರು ಮಾಡ್ತಾರೆ, ಅದು ಕೆಲವು ಕೆಲವು ಕಾಲದಲ್ಲಿ ಮಾತ್ರ ಮಾಡ್ತಾರೆ, ಯಾವಾಗಲೂ ಮಾಡುವುದಿಲ್ಲ. ಇದು ಯಾರಿಗೆ? ಬ್ರಹ್ಮದೇವರನ್ನು ಬಿಟ್ಟು ಉಳಿದ ದೇವತೆಗಳಿಗೆ, ಉಳಿದವರಿಗೆ ಈ ತರಹ ಒಂದು ಅವಸ್ಥೆ ಇರ್ತದೆ ಅಂತ ಹೇಳ್ತಾರೆ. ಈ ಒಂದು ಮಾತನ್ನ ಮೊದಲಿಗೆ ಹೇಳಿ ಆಮೇಲೆ ಹೇಳ್ತಾರೆ. ತಥೈವ ವಾಯುನಾಬದ್ಧಂ ಜಗದೇತ ತಥೋವರಂ, ಯಾವ ರೀತಿಯಾಗಿ ಸಮಸ್ತವಾದ ಜಗತ್ತು ಭಗವಂತನ ಮಾತಿನಿಂದ ಬದ್ಧವಾಗಿದೆಯೋ ಅದರಂತೆ ವಾಯುದೇವರ ಮಾತಿನಿಂದ ಬದ್ಧವಾಗಿದೆ. ನೋಡ್ರಿ, ವಾಯುದೇವರ ಸ್ಥಾನ ಎಷ್ಟು ದೊಡ್ಡದು! ಇಡೀ ಜಗತ್ತು ವಾಯುನಾಬದ್ಧಂ ಜಗದೇತ ತಥೋ ಅವರಂ, ವಾಯುದೇವರ ಕೆಳಗೆ ಇರತಕ್ಕಂತಹ ಸರಸ್ವತಿ ಭಾರತಿಯನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಸುಪರ್ಣ ಶೇಷ ಗಿರೀಶ ಶಕ್ರ ಸೂರ್ಯಾದ್ಯ ಮಂಜಸ, ಅವರು ಯೋಗ್ಯತೆಯಲ್ಲಿ ದೊಡ್ಡವರು. ಬ್ರಹ್ಮ ವಾಯು ಇಬ್ಬರು ಸಮಾನರು, ಹೀಗಾಗಿ ಅದರೊಳಗೇನು ವ್ಯತ್ಯಾಸ ಬರೋದಿಲ್ಲ. ಗರುಡ ಶೇಷ ರುದ್ರ ಇಂದ್ರ ಸೂರ್ಯ ಚಂದ್ರ ಮೊದಲಾಗಿರ್ತಕ್ಕಂತಹ ಸಮಸ್ತವಾದ ಈ ಜಗತ್ತು ವಾಯುದೇವರಿಂದ ಬದ್ಧವಾಗಿದೆ. ವಾಯುದೇವರಿಂದ ಬದ್ಧವಾಗಿದೆ ಅಂದ್ರೆ ಏನರ್ಥ? ವಾಯುದೇವರು ಹೇಳಿದಂತೆ ಕೇಳಬೇಕಿವರು. ಹೇಗೆ ಪರಮಾತ್ಮ ಹೇಳಿದ ಮಾತನ್ನ ಎಲ್ಲರೂ ಕೇಳಬೇಕು, ಹಾಗೆ ವಾಯುದೇವರು ಹೇಳಿದ ಮಾತನ್ನ ಎಲ್ಲರೂ ಕೇಳಬೇಕು. ವಾಯುದೇವರ ಅನಂತರದಲ್ಲಿ, ಪರಮಾತ್ಮನ ಅನಂತರದಲ್ಲಿ ವಾಯುದೇವರು ಅಷ್ಟು ದೊಡ್ಡ ಸ್ಥಾನ ಇದೆ. ಅದಕ್ಕೆ ವಾಯುದೇವರು ಕೂಡ ಪರಮಾತ್ಮನ ಅನಂತರದಲ್ಲಿ ಮೋಕ್ಷಪ್ಪದರು ಅಂತ ಹೇಳ್ತಾರೆ. ವಾಯುಶ್ಚ ತದನುಜ್ಞೇಯ, ವಾಯುದೇವರು ಭಗವಂತನ ಆಜ್ಞೆಯಿಂದ, ಭಗವಂತನ ಅನುಜ್ಞೆಯಂತೆ ಅವರೂ ಕೂಡ ಮೋಕ್ಷಪ್ರದರಾಗಿದ್ದಾರೆ. ಅರ್ಥಾತ್ ಸಂಸಾರವನ್ನು ಮುಕ್ತರನ್ನಾಗಿ ಮಾಡ್ತಾರೆ, ಜ್ಞಾನ ಕೊಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅಂತಹ ಸ್ಥಾನವನ್ನು ಪರಮಾತ್ಮನೇ ವಾಯುದೇವರೇ ಕೊಟ್ಟಿದ್ದಾನೆ, ಅದು ವಿಶೇಷ. ಭಗವಂತ ತಾನು ಕೊಟ್ಟಿದ್ದು. ಹೀಗಾಗಿ ಆ ವಾಯುದೇವರ ಒಂದು ಅನುಗ್ರಹ ಇಲ್ಲದೆ ಯಾರೂ ಕೂಡ ಈ ಜಗತ್ತಿನಲ್ಲಿ ಸಂಸಾರದಿಂದ ಮುಕ್ತರಾಗಲು ಸಾಧ್ಯವಿಲ್ಲ. ಎಲ್ಲರೂ ವಾಯುದೇವರಿಂದಲೂ ಕೂಡ ಬದ್ಧರಾಗಿದ್ದಾರೆ, ಪರಮಾತ್ಮನಿಂದ ಬದ್ಧರಾಗಿದ್ದಾರೆ, ಅದರಂತೆ ವಾಯುದೇವರಿಂದಲೂ ಕೂಡ ಬದ್ಧರಾಗಿದ್ದಾರೆ. ವಿಚಿತ್ರ ನೋಡ್ರಿ, ಈ ಸಮಸ್ತವಾದ ಜಗತ್ತು ಪರಮಾತ್ಮನಿಂದ ವಾಯುದೇವರಿಂದ ಬದ್ಧವಾಗಿದೆ ಅಂತ ತಿಳ್ಕೊಂಡ್ರೆ ನಾವು ಸಂಸಾರದಿಂದ ಮುಕ್ತರಾಗ್ತೀವಿ. ನಮಗೆ ಬಂಧನ ಬರ್ತದೆ ಅಂತ ಹೇಳ್ತಾ ಇಲ್ಲ, ಸಂಸಾರದಿಂದ ಮುಕ್ತರಾಗುತ್ತೇವೆ. ಯಾಕೆ ಅಂದರೆ ಯಾರಿಂದ ಬಂಧನ ಅಂತ ಗೊತ್ತಾದರೆ ಅವರಿಂದಲೇ ಮೋಕ್ಷವಾಗುತ್ತೆ. ನಮ್ಮನ್ನು ಯಾರು ಕಟ್ಟಿ ಹಾಕಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಮೊದಲಿಗೆ, ಅಂದರೆ ಕೀಲಿ ಯಾರತ್ರ ಅಂತ ಗೊತ್ತಾಗ್ತದೆ. ಯಾರೋ ಕಟ್ಟಿ ಹಾಕಿದ್ದು, ಯಾರ ಹತ್ರ ಹೋಗಿ ಕೀಲಿ ತೆಗೆದ್ರೆ ಹೇಗೆ ತೆಗಿತಾನೆ ಅವನು? ಹಾಂ, ಯಾರು ಕಟ್ಟಿ ಹಾಕಿದ್ದಾರೆ ಅವರೇ ತೆಗಿಬೇಕು. ಹಾಗೆ ಕಟ್ಟಿ ಹಾಕಿದ್ದು ಪರಮಾತ್ಮ, ಕಟ್ಟಿ ಹಾಕಿದ್ದು ವಾಯುದೇವರು. ನೀವು ನಮ್ಮನ್ನು ಬಂಧನ ಮಾಡಿದ್ದೀರಿ, ಈ ಸಮಸ್ತ ಜಗತ್ತು ನಿಮ್ಮ ಬಂಧನದಲ್ಲಿ ಇದೆ ಅಂತೇಳಿಕೊಂಡಾಗ, ಆದ್ದರಿಂದ ನೀವೇ ಈ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಬೇಕು ಎಂಬುದಾಗಿ ಆ ವಾಯುದೇವರಲ್ಲಿ ಹಾಗೂ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದ. ಉಪನಿಷತ್ತಿನ ಅರ್ಥವನ್ನು ಹೇಳ್ತೇನೆ ಇದಾದ್ಮೇಲೆ. ಉಪನಿಷತ್ತು ಹೇಳೋ ಕಾರಣಿಲ್ಲ, ನಾನು ಅರ್ಥವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ತಸ್ಯ ವಾಕ್ತಂತಿಹಿ ನಾಮಾನಿ ದಾಮಾನಿ ತದಸ್ಯ ಇದಂ ವಾಚ ತಂತ್ಯ ನಾಮಭಿಹಿ ದಾಮಭಿಹಿ ಸರ್ವಂಸಿತಂ. ಪರಮಾತ್ಮನ ವಾಕ್, ವಾಕ್ ಏನಿದೆ ಅದು ತಂತಿ, ನಾಮಗಳು ಇದು ಹಗ್ಗ ಇದ್ದಾಗೆ. ಅಂದರೆ
ತಂತಿ ಅಂದರೆ ಸಣ್ಣದ ನೂಲು ಇರ್ತದೆ ಅದು, ದಾಮ ಅಂದರೆ ಹಾಗೆ ಗಟ್ಟಿಯಾಗಿರುತ್ತೆ. ಕಾಮನ್ ಆಗಿ ಬಂಧನ ಒಂದು, ಸ್ಪೆಷಲ್ ಆದ ಬಂಧನ ಇನ್ನೊಂದು, ಎಲ್ಲ ಕಡೆಗೆ ಇದೆಯಲ್ಲ. ಹೀಗಾಗಿ ಅಸತ್ಯವನ್ನು ಮಾತನಾದರೆ ಇಂಥ ಶಿಕ್ಷೆ ಅಂತ ಎಲ್ಲರಿಗೂ ಇದೆ ಅದು, ಅದರೊಳಗೇನು ತೊಂದರೆ ಇಲ್ಲ. ಆದರೆ ಈಗ ಯಾವ ವ್ಯಕ್ತಿ ತಾನು ಕೋರ್ಟ್ನ ಜಡ್ಜ್ ಆಗಿರ್ತಾನೆ ಅವನೇ ಸುಳ್ಳು ಹೇಳಿದರೆ ಮುಂದೇನು ಗತಿ? ಅವನಿಗೆ ಸ್ಪೆಷಲ್ ಶಿಕ್ಷೆ ಕೊಡಬೇಕು ಅಂಥವನಿಗೆ. ಯಾರೋ ವ್ಯಕ್ತಿ ಸುಳ್ಳು ಹೇಳಿದರೆ ಅಷ್ಟು ಅನರ್ಥ ಆಗೋದಿಲ್ಲ. ಯಾವ ವ್ಯಕ್ತಿ ಸತ್ಯವನ್ನು ನಿರ್ಣಯ ಮಾಡಬೇಕು ಅವನೇ ಸುಳ್ಳು ಹೇಳಿಬಿಟ್ರೆ ಭಾರಿ ಅನರ್ಥವಾಗ, ಅಂಥವರಿಗೆ ಶಿಕ್ಷೆನೂ ಜಾಸ್ತಿ. ಆದ್ದರಿಂದ ಎಲ್ಲರಿಗೂ ಶಿಕ್ಷೆ ಒಂದೇ ತರಹ ಇಲ್ಲ, ಎಲ್ಲರಿಗೂ ಬಂಧನ ಒಂದೇ ರೀತಿಯಾಗಿಲ್ಲ. ಅದಕ್ಕಾಗಿ ಹೇಳ್ತಾರೆ ವಾಕ್ತಂತಿಹಿ ನಾಮಾನಿ ದಾಮಾನಿ. ವೇದ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಬಂಧಕ್ಕೆ ಕಾರಣವಾಗಿರ್ತಕ್ಕಂತಹದ್ದು. ಅಲ್ಲಿ ಬರುವ ನಾಮಗಳಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ಚತುರ್ಮುಖ ಬ್ರಹ್ಮ, ಇಂದ್ರ, ಚಂದ್ರ, ಕುಬೇರ, ವರ್ಣ ಮೊದಲಾಗಿರ್ತಕ್ಕಂತಹ ನಾಮಗಳು, ಅದು ವಿಶೇಷವಾದ ದಾಮ ಅಂದರೆ ಹಗ್ಗ ಇದ್ದಂತೆ ಇದೆ. ಇದಂ ಈ ಸಮಸ್ತವಾದ ಜಗತ್ತು ಅಸ್ಯ ವಾಚ ತಂತ್ಯ ನಾಮಭಿ ದಾಮಭಿ ಸರ್ವಂ ಸ್ಥಿತಂ. ಆ ಪರಮಾತ್ಮನ ವಾಕ್ ಎಂಬಂತಹ ತಂತಿಯಿಂದ, ನಾಮ ಎಂಬ ದಾಮಗಳಿಂದ ಎಲ್ಲವೂ ಸ್ಥಿತಂ ಅಂದರೆ ಹೊಲಿಯೋದು ಅಂತ ಅರ್ಥ. ಬಟ್ಟೆಯನ್ನು ದಾರ ತೆಗೆದುಕೊಂಡು ಪೋಣಿಸ್ತಾನೆ, ಹೊಲಿತಾರೆ. ಸ್ಥಿತ ಎಂಬ ಶಬ್ದಕ್ಕೆ ಹಾಗೆ ಹೊಲದದ್ದು ಅಂತ ಅರ್ಥ. ಈ ಸಮಸ್ತವಾಗಿರ್ತಕ್ಕಂತಹ ಜಗತ್ತು ಪರಮಾತ್ಮನ ಮಾತು ವೇದದಿಂದ ಹೊಲಿಯಲ್ಪಟ್ಟಿದೆ. ಸರ್ವಂ ಹಿ ಇದಂ ನಾಮಾನಿ, ಈ ಸಮಸ್ತವಾದ ವೇದ ಇದೆಲ್ಲವೂ ಪರಮಾತ್ಮನ ನಾಮವಾಗಿದೆ. ಸರ್ವಂ ವಾಚ ಅಭಿವದತಿ, ಪರಮಾತ್ಮ ಈ ಸಮಸ್ತವಾದ ಜಗತ್ತನ್ನು ತಾನು ಹೇಗೆ ಹೇಳ್ತಾನೆ, ಹೇಗೆ ವ್ಯವಹಾರ ಮಾಡ್ತಾನೆ ಜಗತ್ತಿನ ಜೊತೆಗೆ ಅಂದರೆ ವಾಚ ಅಭಿವದತಿ, ಮಾತಿನಿಂದ ಹೇಳ್ತಾನೆ. ಮಾತು ಅಂದ್ರೆ ಇಲ್ಲೇನು ವೇದ. ಪರಮಾತ್ಮ ವೇದ ಎಂಬಂತಹ ಶಬ್ದದಿಂದ ತಾನು ಮಾತನಾಡ್ತಾನೆ. ಸಂಸ್ಕೃತ ಭಾಷೆಯಲ್ಲಿ ಭಗವಂತ ಮಾತನಾಡೋದು, ಬೇರೆ ಭಾಷೆ ಬರೋದಿಲ್ಲ ತಿಳ್ಕೋಬೇಡ್ರಿ, ಮತ್ತೆ ಬರುತ್ತೆ. ಆದರೆ ವಾಚ ಅಭಿವದತಿ, ಸಹಜವಾಗಿ ಹೇಳಿದ್ದು ಇದು. ವಹಂತಿ ಹವಾ ಏನಂ ತಂತಿ ಸಂಬದ್ಧಾಹ ಯಹ ಏವಂ ವೇದ. ಯಹ ಏವಂ ವೇದ, ಯಾರು ಈ ರೀತಿಯಾಗಿ ಪರಮಾತ್ಮನಿಂದ ಈ ಸಮಸ್ತ ಜಗತ್ತು ಬದ್ಧವಾಗಿದೆ, ವಾಯುದೇವರಿಂದ ಬದ್ಧವಾಗಿದೆ ಅಂತ ತಿಳ್ಕೊಳ್ತಾನೋ ಅಂತಹ ವ್ಯಕ್ತಿಯನ್ನ ಏನಂ ತಂತಿ ಸಂಬದ್ಧಾಹ ವಹಂತಿ, ಈ ದಾಮದಿಂದ ಬದ್ಧರಾಗಿರ್ತಕ್ಕಂತಹ ಅವರದಾದ ಯಾವ ಜೀವರಾಶಿಗಳಿದ್ದಾರೋ ಅವರೆಲ್ಲರೂ ಕೂಡ ಆ ವ್ಯಕ್ತಿಗೆ ಮರ್ಯಾದೆಯನ್ನು ಮಾಡುತ್ತಾರೆ. ಅರ್ಥಾತ್ ಬ್ರಹ್ಮದೇವರಿಗೆ ಕೆಳಗಿದ್ದವರೆಲ್ಲರೂ ಮರ್ಯಾದೆಯನ್ನು ಮಾಡ್ತಾರೆ, ವಾಯುದೇವರಿಗೆ ಮರ್ಯಾದೆಯನ್ನು ಮಾಡ್ತಾರೆ, ರುದ್ರದೇವರು ಅದಕ್ಕಿಂತಲೂ ಕೆಳಗಿದ್ದವರು ಮರ್ಯಾದೆ ಮಾಡ್ತಾರೆ. ಹೀಗಾಗಿ ಯಾರು ಉತ್ತಮರೋ ಅವರನ್ನು ಅಧಮರಾಗಿರ್ತಕ್ಕಂತಹ ಜೀವರಾಶಿಗಳು ಯಾರು ಉಪಾಸನೆ ಮಾಡಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಪೂಜೆಯನ್ನು ಮರ್ಯಾದೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಹೀಗೆ ಆ ಭಗವಂತನ ಆಜ್ಞೆಯ ವೇದ ನಮಗೆ ಬಂಧಕ ಎಂದು ತಿಳಿದುಕೊಂಡೆ ನಾವು ಸಂಸಾರದಿಂದ ಮುಕ್ತರಾಗ್ತೇವೆ ಎಂಬಂತಹ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಪರಮಾತ್ಮನ ಇನ್ನೊಂದು ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಹಾಗೂ ವಾಯುದೇವರು ಇಬ್ಬರು ಪರಮಾತ್ಮನಿಂದಲೂ ಈ ಜಗತ್ತು ಬದ್ಧವಾಗಿದೆ ಅಂತ ಹೇಳಿದರು, ವಾಯುದೇವರಿಂದಲೂ ಜಗತ್ತು ಬದ್ಧವಾಗಿದೆ ಅಂತ ಹೇಳಿದರು, ಎರಡನ್ನೂ ಹೇಳಿದ್ದಾರೆ. ಅದರಂತೆ ಮುಂದೆಯೂ ಕೂಡ ಈ ಸಮಸ್ತವಾದ ಜಗತ್ತು ಬ್ರಹ್ಮದೇವರಿಂದ ಹಾಗೂ ವಾಯುದೇವರಿಂದ ಇಬ್ಬರಿಂದಲೂ ಕೂಡ ಬದ್ಧವಾದದ್ದು ಹಾಗೂ ಅವರಿಬ್ಬರ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹದಿಂದ ಸಂಸಾರದಿಂದ ಮುಕ್ತರಾಗ್ತಾರೆ ಅಂತನ್ನೋ ವಿಷಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ವಿಷ್ಣೋರ್ ವಾಯೋಶ್ಚ ಲೋಮ ಹೇಳಬೇಡ ಆಮೇಲೆ ಹೇಳ್ತೀವಿ. ವಿಷ್ಣೋರ್ ವಾಯೋಶ್ಚ ಲೋಮಾದು ಛಂದಾಂಸೇವ ಆಶ್ರಿತಾನಿ ಚ ವಿಷ್ಣೋಹೋ ವಿಮುಕ್ತ ವಾಯುದ್ವಿಧಾಂ. ಇಲ್ಲೇನು ಹೇಳ್ತಾರೆ ಅಂತಂದರೆ ಪರಮಾತ್ಮ
ಅವನು ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ವಾಯುದೇವರು ಎಲ್ಲ ಕಡೆಗಿದ್ದಾರೆ. ಈ ಜಗತ್ತು ಭಗವಂತನನ್ನ ಹಾಗೂ ವಾಯುದೇವರನ್ನ ಆಶ್ರಯಿಸಿಕೊಂಡು ಇದೆ ಅಂತ ನಾವು ಹೇಳ್ತೀವಿ. ಛಂದಸ್ಸುಗಳು ನಮಗೆ ಸಪ್ತ ಛಂದಸ್ಸು ಏಳು ಛಂದಸ್ಸುಗಳು ಪ್ರಸಿದ್ಧವಾದದ್ದು. ಉಷ್ಣಿಕ್, ಗಾಯತ್ರಿ, ತ್ರಿಷ್ಟುಪ್, ಅನುಷ್ಟುಪ್, ಜಗತಿ, ಪಂಕ್ತಿ, ಬೃಹತಿ ಎಂಬುದಾಗಿ ಏಳು ಛಂದಸ್ಸುಗಳಿದೆ. ಈ ಏಳು ಯಾವ ಛಂದಸ್ಸುಗಳಿದೆ, ಈ ಏಳು ಛಂದಸ್ಸು ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ಪರಮಾತ್ಮನ ಹಾಗೂ ವಾಯುದೇವರ ಅವಯವಗಳನ್ನು ಅಂಗಗಳನ್ನು ಆಶ್ರಯಿಸಿಕೊಂಡು ಇದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದ. ಪರಮಾತ್ಮನ ಹಾಗೂ ವಾಯುದೇವರ ಅವಯವಗಳನ್ನು ಆಶ್ರಯಿಸಿಕೊಂಡು ಛಂದೋಭಿಮಾನಿ ದೇವತೆಗಳು ಇರುತ್ತಾರೆ. ಇಲ್ಲಿ ಹೇಳುವಾಗ ಏನು ಹೇಳ್ತಾರೆ, ಪರಮಾತ್ಮನ ಲೋಮ, ಲೋಮ ಅಂದರೆ ಇದು ಕೂದಲುಗಳು, ರೋಮ ಲೋಮ ಎರಡು ಒಂದೇ. ತ್ವಕ್ ಅಂದರೆ ಚರ್ಮ, ಆನಂತರ ಮಾಂಸ, ಸ್ನಾಯು, ಅಸ್ಥಿ, ಮಜ್ಜ ಹಾಗೂ ಪ್ರಾಣ, ಇದು ಎಲ್ಲವೂ ಕೂಡ ಪರಮಾತ್ಮನಿಗೆ ಉಂಟು, ವಾಯುದೇವರಿಗಿದೆ. ಪರಮಾತ್ಮನ ಲೋಮದಲ್ಲಿ ಒಂದು ಉದಾಹರಣೆಗೆ ಹೇಳ್ತೇನೆ, ಪರಮಾತ್ಮನ ಲೋಮದಲ್ಲಿ ಉಷ್ಣಿಕ್ ಛಂದಸ್ಸಿನ ಅಭಿಮಾನಿ ದೇವತೆ ಆಶ್ರಯವಾಗಿ ಇದ್ದಾನೆ ಅಂತ ಹೇಳಿದರು. ನಮಗಿಲ್ಲಿ ಏನೊಂದು ಪ್ರಶ್ನೆ ಬರ್ತದೆ ಅಂತಂದರೆ, ವಾಯುದೇವರ ಬಗ್ಗೆ ಹೇಳ್ತಾ ಇರುವಾಗ ವಾಯುದೇವರಿಗೆ ಸಂಸಾರಿಗಳಾದಾಗ ಅವರಿಗೆ ಭೌತಿಕವಾದ ಪ್ರಾಕೃತವಾದ ದೇಹ ಇದೆ. ಭೌತಿಕವಾದ ಪ್ರಾಕೃತವಾದ ದೇಹ ವಾಯುದೇವರಿಗಿದೆ, ಆದ್ದರಿಂದಾಗಿ ಅವರಿಗೆ ಚರ್ಮ, ಮಾಂಸ ಅಥವಾ ಅಸ್ಥಿ, ಮಜ್ಜ ಇದೆಲ್ಲವನ್ನು ಕೂಡ ಹೇಳಬಹುದು. ಇದೇ ವಾಯುದೇವರು ಮುಕ್ತರಾದರೆ, ಆಗ ಮುಕ್ತರಾದ ಮೇಲೆ ಪ್ರಾಕೃತವಾದ ಭೌತಿಕವಾದ ದೇಹ ಇಲ್ಲ. ಮುಕ್ತರಾದ ಮೇಲೆ ಪ್ರಾಕೃತವಾದ ಭೌತಿಕವಾದ ದೇಹ ಇಲ್ಲ ಅಂತಂದ ಮೇಲೆ ಆಗ ಅವರಿಗೆ ರಕ್ತ ಮಾಂಸಾದಿಗಳು ಇರೋದು ಹೇಗೆ ಅಂತ ವಾಯುದೇವರ ಬಗ್ಗೆ ಪ್ರಶ್ನೆ ಬರ್ತದೆ. ಅಂದರೆ ವಾಯುದೇವರೇ ಬ್ರಹ್ಮದೇವರಾಗಿ ಮುಕ್ತರಾಗ್ತಾರೆ ಒಂದು. ಇನ್ನೊಂದು, ವಾಯುದೇವರಿದ್ದರೂ ಇರಬಹುದು, ಪರಮಾತ್ಮನಿಗೆ ಪ್ರಾಕೃತವಾದ ಭೌತಿಕವಾಗಿರ್ತಕ್ಕಂತಹ ದೇಹ ಇಲ್ಲೇ ಇಲ್ಲ. ಅರೆ ಪರಮಾತ್ಮನಿಗೆ ಪ್ರಾಕೃತವಾದ ಭೌತಿಕವಾದ ದೇಹ ಇಲ್ಲದೇ ಇದ್ದಾಗ ಆ ಭಗವಂತನಿಗೆ ಮಾಂಸ, ಅಸ್ಥಿ, ಮಜ್ಜ ಅಥವಾ ಚರ್ಮ ಇದೆಲ್ಲವನ್ನೂ ಕೂಡ ಹೇಳುವುದು ಹೇಗೆ ಅನ್ನೋ ಪ್ರಶ್ನೆ ಬರ್ತದೆ. ದೇವರಿಗೆ ರಕ್ತ ಮಾಂಸಗಳು ಉಂಟೋ ಇಲ್ಲವೋ, ನಾನು ಹಿಂದಿನ ಪಾಠದಲ್ಲಿ ಒಂದು ಮಾತು ಹೇಳಿದ್ದೆ, ಮುಂದೆ ಬರುತ್ತೆ ಅಂತ ಹೇಳಿದ್ದೆ. ದೇವರಿಗೆ ರಕ್ತ ಮಾಂಸ ಅಥವಾ ಅಸ್ಥಿ ಮಜ್ಜ ಇವೆಲ್ಲವೂ ದೇವರಿಗೆ ಉಂಟೋ ಇಲ್ಲೋ ಅಂತ ಪ್ರಶ್ನೆ ಮಾಡಿದರೆ ಇದೆ ಅಂತ ಮೊದಲನೇ ಉತ್ತರ. ಪ್ರಶ್ನೆ ಕೇಳಬೇಡ ಯಾರು, ಆಮೇಲೆ ಹೇಳ್ತು, ಯಾರು ಪ್ರಶ್ನೆ ಕೇಳಬೇಡ, ಬರೆದಿಟ್ಟುಕೊಳ್ಳ್ರಿ, ಮುಗಿದ ಮೇಲೆ ಕೇಳ್ರಿ. ದೇವರಿಗೆ ಅವಶ್ಯವಾಗಿ ರಕ್ತ ಮಾಂಸ ಅಸ್ಥಿ ಮಜ್ಜ ಎಲ್ಲವೂ ಕೂಡ ಇದೆ ಅಂತ ಶ್ರೀಮದಾಚ ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ ತಿಳ್ಕೋಬೇಡ ಮತ್ತೆ. ಯಾಕೆ ಅಂತ ಕೇಳಿದ್ರೆ ಇಲ್ಲೇನು ಹೇಳಿದ್ದಾರೆ, ಪರಮಾತ್ಮನ ಲೋಮದಲ್ಲಿ, ಪರಮಾತ್ಮನ ಲೋಮದಲ್ಲಿ ಉಷ್ಣಿಕ ಆಶ್ರಿತವಾಗಿದೆ. ಅಂದರೆ ಭಗವಂತನ ಲೋಮನೆ ಇಲ್ಲದೆ ಇದ್ದರೆ ರೋಮದಲ್ಲಿ ಆಶ್ರಿತವಾಗಿದೆ ಅಂತ ಹೇಗೆ ಹೇಳೋದು? ಭಗವಂತನ ಅಸ್ಥಿಯಲ್ಲಿ ಒಂದು ಛಂದಸ್ಸಿದೆ, ಜಗತಿ ಛಂದಸ್ಸಿದೆ ಅಂತ ಹೇಳಿದರೆ ಅಸ್ಥಿ ಬೇಕಲ್ಲ. ದೇವರಿಗೆ ಅಸ್ಥಿಯೇ ಇಲ್ಲ ಅಂತಾದರೆ ದೇವರ ಅಸ್ಥಿಯಲ್ಲಿ ಜಗತಿ ಛಂದಸ್ಸಿನ ಅಭಿಮಾನಿಯ ದೇವತೆ ಇದ್ದಾನೆ ಅಂತ ಹೇಳಿಕ್ಕಾಗೋದಿಲ್ಲ. ಆದ್ದರಿಂದ
ಅವಶ್ಯವಾಗಿ ಪರಮಾತ್ಮನಿಗೆ ರಕ್ತ ಮಾಂಸ ಮಜ್ಜ ಅಸ್ಥಿ ಸ್ನಾಯು ಎಲುಬುಗಳು ಏನೇನು ಬೇಕೋ ಎಲ್ಲ ಇದೆ ದೇವರೇ ಉಗುರಿದೆ ಇಲ್ಲವೋ ಇದೆ ಯಾಕೆ ಹೋ ಅಂದ್ರೆ ನಕಸ್ಥಿತಿ ಅಂದ್ಕೊಂಡು ಹೋ ಅಂದ್ಬಿಟ್ರಿ ಉಳಿದೆಲ್ಲ ಇಲ್ಲ ಅಂತೀರಿ ನೀವು ಚೆನ್ನಾಗಿದೆ ಅಲ್ಲ ಉಗುರು ಬೇಕು ರಕ್ತ ಬೇಡ ಮಾಂಸ ಬೇಡ ಚರ್ಮ ಬೇಡ ಅಂದ್ರೆ ಶ್ರೀಮದ್ ಆಚಾರ್ಯ ನಕಸ್ಥಿತಿ ಮಾಡಿದ ತಕ್ಷಣ ನಕ ಒಪ್ಪಿಟ್ರಿ ನಕ ಒಳ್ಳೇದಾ ಅದು ಅದು ಒಳ್ಳೇದಲ್ಲ ಹಾಗಾದ್ರೆ ಪರಮಾತ್ಮನಿಗೆ ಈ ತರಹದ ಉಗುರು ಅಥವಾ ಬೇರೆ ಬೇರೆ ಮನುಷ್ಯರಿಗಿರತಕ್ಕಂತಹ ಏನು ಒಂದು ಆಕಾರ ಇದೆ ಅಸ್ಥಿ ಮೊದಲಾದ ಇದು ಇದೆಯೋ ಇಲ್ಲವೋ ಇದೆ ಆದರೆ ಪ್ರಾಕೃತವಾದದ್ದಲ್ಲ ಭೌತಿಕವಾದದ್ದಲ್ಲ ಅನಿತ್ಯ ಅಲ್ಲ ಅಶಾಶ್ವತ ಅಲ್ಲ ಹೊಲಸು ಇಲ್ಲ ಅಂತ ತಿಳ್ಕೊಳ್ಳಿ ದೇವರಿಗೆ ಇರತಕ್ಕಂತಹ ರಕ್ತ ಮಾಂಸಗಳು ಅಸ್ಥಿ ಅಥವಾ ಮಜ್ಜಗಳು ಯಾವುದೂ ಕೂಡ ಹೊಲಸು ಅಲ್ಲ ನಾಶವಾಗುವಂತಹದ್ದಲ್ಲ ಅನಿತ್ಯ ಅಲ್ಲ ಅದು ಚೆನ್ನಾಗಿರತಕ್ಕಂತಹದ್ದು ಅದಕ್ಕೆ ಹೇಳ್ತಾರೆ ಲೋಮಾದ್ಯಂತು ಚಿದಾತ್ಮಕಂ ಏನು ಹೇಳ್ತಾರೆ ವಿಷ್ಣೋ ವಾಯೋಶ್ಚ ಲೋಮಾದೌ ಛಂದಾಂಸೇವ ಆಶ್ರಿತಾನಿ ಚ ಪರಮಾತ್ಮನ ಹಾಗೂ ವಾಯುದೇವರ ಲೋಮ ಹಾಗೂ ತ್ವಕ್ ಮಾಂಸ ಮೊದಲಾದವುಗಳಲ್ಲಿ ಛಂದಾಂಸೇವ ಆಶ್ರಿತಾನಿ ಚ ಛಂದಸ್ಸು ಛಂದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ಆಶ್ರಿತರಾಗಿ ಇದ್ದಾರೆ ಅಂತ ಹೇಳಿದರು ಆಮೇಲೆ ಏನು ಹೇಳ್ತಾ ಇದ್ದಾರೆ ವಿಷ್ಣೋ ವಿಮುಕ್ತವಾಯೋಶ್ಚ ಲೋಮಾದ್ಯಂತು ಚಿದಾತ್ಮಕಂ ಅಲ್ಲ ಲೋಮಾದಿಗಳು ಬರೋದಿಲ್ಲಲ್ಲ ಅವರಿಗೆ ಅಂತ ಕೇಳಿದ್ರೆ ಇದೇ ಪ್ರಾಕೃತವಾದ್ದಲ್ಲ ಚಿದಾತ್ಮಕಂ ಅಂತ ಹೇಳಿದರು ಜ್ಞಾನ ಆನಂದಮಯವಾಗಿರತಕ್ಕಂತಹ ಲೋಮ ಅಥವಾ ತ್ವಕ್ ಮಾಂಸ ಅಸ್ಥಿ ಮಜ್ಜ ಎಲ್ಲವೂ ಕೂಡ ಪರಮಾತ್ಮನಿಗೂ ಉಂಟು ವಾಯುದೇವರಿಗೂ ಉಂಟು ಅಂದರೆ ಮುಕ್ತರಾದ ವಾಯುದೇವರು ಬ್ರಹ್ಮದೇವರು ಅವರಿಗೂ ಕೂಡ ಅವಶ್ಯವಾಗಿ ಇದೆ ಆದ್ದರಿಂದ ಪರಮಾತ್ಮನಿಗೆ ರಕ್ತ ಮಾಂಸಾದಿಗಳು ಅಸ್ಥಿ ಮಜ್ಜಾದಿಗಳು ಇಲ್ಲ ಎಂಬುದಾಗಿ ತಿಳಿಯಬೇಡಿ ಆದರೆ ನಮ್ಮಂತಹದ್ದಿಲ್ಲ ಮನುಷ್ಯರಿಗೆ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಸಂಸಾರದಲ್ಲಿರ್ತಕ್ಕಂತಹ ಜೀವರಿಗೆ ಜಡವಾಗಿರತಕ್ಕಂತಹ ಏನು ಅಸ್ಥಿ ಮಾಂಸ ರಕ್ತ ಎಲ್ಲ ಇದೆ ಈ ತರಹದ್ದು ಇಲ್ಲ ಜ್ಞಾನಾನಂದಮಯವಾದ ಚಿದಾನಂದಮಯವಾಗಿರತಕ್ಕಂತಹ ನಿತ್ಯವಾದ ಶಾಶ್ವತವಾದ ಯಾವುದು ಹೊಲಸಲ್ಲ ಯಾವುದು ರೋಗಕ್ಕೆ ಕಾರಣವಲ್ಲ ಅಂತಹ ಜ್ಞಾನಮಯವಾಗಿರ್ತಕ್ಕಂತಹ ವಸ್ತು ಅರ್ಥಾತ್ ಲೋಮಾದಿಗಳು ಅವಶ್ಯವಾಗಿ ಪರಮಾತ್ಮನಿಗೆ ಹಾಗೂ ಮುಕ್ತರಾದ ವಾಯುದೇವರಿಗೆ ಉಂಟು ಇದಾದ ಮೇಲೆ ಇನ್ನೊಂದು ಪ್ರಶ್ನೆ ಬರ್ತದೆ ಏನು ಪ್ರಶ್ನೆ ಬರ್ತದೆ ಅಂತಂದರೆ ಮುಕ್ತನಾದ ಯಾವ ಜೀವನಿದ್ದಾನೋ ಅಥವಾ ಮುಕ್ತನಾಗಿರ್ತಕ್ಕಂತಹ ಪರಮಾತ್ಮನಿದ್ದಾನೆ ಆ ಮುಕ್ತನಾದ ವಾಯುದೇವರು ಅಥವಾ ಭಗವಂತ ಪರಮಾತ್ಮನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಅವಯವಗಳಲ್ಲಿ ಭೇದ ಇಲ್ಲ ನಮಗೊತ್ತು ಪರಮಾತ್ಮನ ಅವಯವಗಳಲ್ಲಿ ಭೇದ ಇಲ್ಲ ಕೈ ಪರಮಾತ್ಮನ ದೇಹ ಪರಮಾತ್ಮನ ಕೈ ಇದಕ್ಕೆ ಸರ್ವಥಾ ಭೇದ ಇಲ್ಲ ಅಭೇದವೇ ಇದೆ ಈಗ ಪರಮಾತ್ಮನಿಗೆ ಮಜ್ಜ ಇದೆ ಪರಮಾತ್ಮನಿಗೆ ಮಾಂಸ ಇದೆ ಅಂತ ಹೇಳಿದ್ರಿ ಭಗವಂತನ ಮಾಂಸಕ್ಕೂ ಪರಮಾತ್ಮನಿಗೂ ಭೇದವೋ ಅಭೇದವೋ ಅಂತ ಕೇಳಿದ್ರೆ ಅಭೇದವೇ ಉಂಟು ಅದನ್ನು ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಬಹಳ ಎಚ್ಚರವಾಗಿರ್ತಾರೆ ಒಂದು ಮಾತು ಹೇಳಿದ್ರೆ ಮತ್ತೆ ಇನ್ನೊಂದು ಪ್ರಶ್ನೆ ಬರಬಾರ್ದು ಅದನ್ನು ಮನೆಗೆ ಹೇಳ್ಬಿಡ್ತಾರೆ ಹಾಗೆ ಮಾಂಸ ರಕ್ತ ಇಲ್ಲ ಅಂತ ಹೇಳ್ತಾ ಇದ್ದೀರಿ ದೇವರಿಂದ ಬೇರೆಯಾಗಿರ್ತಕ್ಕಂತಹದ್ದಿದೆಯಾ ಭಗವಂತನ ರೂಪದಿಂದ ಭಗವಂತನ ದೇಹದಿಂದ ಬೇರೆಯಾದದ್ದು ಅಂತ ತಿಳ್ಕೊಳ್ಬೇಡ್ರಿ ಲೋಮ ಪ್ರಾಣಾದಿ ಭೇದಶ್ಚೇ
ನೈವ ಕಚ್ಚಿತ್ ಚಿದಾತ್ಮನಿ. ಇದೆರಡು ದೇವರಿಗೂ ಇಲ್ಲ, ಭೇದ ರಕ್ತ ಮಾಂಸಾದಿಗಳಿಂದ ಲೋಮಾದಿಗಳಿಂದ ಭೇದ ಇಲ್ಲ, ಅಷ್ಟೇ ಅಲ್ಲ ಜೀವನಿಗೂ ಇಲ್ಲ. ಅದಕ್ಕೆ ಚಿದಾತ್ಮನಿಂದ ಆಗ್ಬಿಟ್ರು ದೇವರು ಅಂತ ಹೇಳಿಲ್ಲ. ಜ್ಞಾನ ಸ್ವರೂಪನಾದ ಯಾವ ವ್ಯಕ್ತಿ ಇದ್ದಾರೋ ಅವರಲ್ಲಿ ಸರ್ವಥಾ ಭೇದ ಇಲ್ಲ. ಅಂದ್ರೆ ಉದಾಹರಣೆಗೆ ಇವಾಗ ಏನ್ ಹೇಳಬೇಕು ನಾವು, ಈಗ ಒಬ್ಬ ಜೀವ ಇದ್ದಾನೆ ಸಂಸಾರದಲ್ಲಿ, ನಾವಿದ್ದೇವೆ, ನಮಗೂ ನಮ್ಮ ಕೈಗೂ ಭೇದ ಇದೆ ಅಂತ ಹೇಳ್ತೀವಿ. ನಮಗೂ ನಮ್ಮ ಕೈಗೂ ಅಂತಂದ್ರೆ ಜಡವಾಗಿರ್ತಕ್ಕಂತಹ ಕೈ ಇದೆಯಲ್ಲ ಈ ಕೈಗೆ ಈ ದೇಹಕ್ಕೂ ಭೇದ ಹೇಳ್ತೀವಿ. ಕೈ ಕಟ್ಟಾಗತ್ತೆ ಆದ್ರಿಂದ ಭೇದ ಹೇಳಬಹುದು. ಜೀವ ಸ್ವರೂಪಕ್ಕೆ ಒಂದು ಕೈ ಇದೆಯಲ್ಲ ಅದಕ್ಕೂ ಜೀವನಿಗೂ ಸರ್ವಥಾ ಭೇದ ಇಲ್ಲ, ಅಭೇದವೇ ಇದೆ. ಜೀವ ಸ್ವರೂಪಕ್ಕೂ ಜೀವನ ಕೈಗೂ ಸರ್ವಥಾ ಭೇದ ಇಲ್ಲ, ಅಭೇದವಿದೆ. ಜೀವ ಸ್ವರೂಪಕ್ಕೆ ಇವಾಗ ಮತ್ತೆ ಹೇಳ್ತೀನಿ ನೋಡ್ರಿ, ಬಹಳ ದೊಡ್ಡ ಸಿದ್ಧಾಂತ ಇದು, ನಿಧಾನವಾಗಿ ಕೇಳಬೇಕ್ರಿ. ಸರ್ವಮೂಲ ಗಡಿಬಿಡಿ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗೋದಿಲ್ಲ. ಮೊದಲನೇದ್ದು ಎಷ್ಟೋ ಜನ ಪಾಪ ಕೇಳಿದ್ದೀವಿ ತಿಳಿದೀವಿ ಅಂತ ಹೇಳ್ತಾರೆ ಮಹಾನುಭಾವರು, ಅವರ ಕುರಿತು ನಾವೇನು ಹೇಳೋದಿಲ್ಲ. ಆದರೆ ಬಹಳ ನಿಧಾನವಾಗಿ ತಿಳ್ಕೊಂಡ ಹೆಚ್ಚು ಜ್ಞಾನ ಬರ್ತದೆ. ಇವು ತತ್ವಗಳಿದು ಜೀವನ ಸ್ವರೂಪಕ್ಕೆ. ಈಗ ವಾಯುದೇವರು ಹೇಳ್ತೀವಿ ಅದರಂತೆ ಒಬ್ಬ ಸಾಮಾನ್ಯ ಜೀವ ಇದ್ದ, ನಾವೇ ಜೀವ ಮುಕ್ತನಾಗ್ತಾನೆ. ಮುಕ್ತನಾದ ಒಬ್ಬ ಜೀವನಿಗೆ ಕೈ ಕಾಲು ಕಣ್ಣು ಮೂಗಳಿದೆ ಇದೆ, ಅವನೇ ರಕ್ತ ಮಾಂಸಗಳು ಇದೆಯೋ ಇಲ್ಲವೋ? ಇವಾಗಿದೆ ಅಂತ ಉತ್ತರ ಕೊಡ್ತೀರಿ ನೀವು, ಇಷ್ಟೊತ್ತು ಇಲ್ಲ ಅಂತಿದ್ರೆ ಇವಾಗಿದೆ ಅಂತ ಹೇಳಬೇಕು. ಯಾಕೆ ಅಂತ ಕೇಳಿದ್ರೆ ಆ ಮುಕ್ತನಾದ ಮೇಲೆ ಇಂಥದ್ದಿರೋದಿಲ್ಲ. ಅದಕ್ಕೆ ಅಪ್ರಾಕೃತವಾಗಿರ್ತಕ್ಕಂತಹ, ಅದಕ್ಕೆ ಹೇಳಿದ್ರೆ ನೈವ ಕಶ್ಚಿತ್ ಚಿದಾತ್ಮನಿ ಅಂತಂದ್ರು. ಚೈತನ್ಯಮಯವಾದ ದೇಹ ಮುಕ್ತರಾದ ಮೇಲೆ ಯಾವ ಜೀವಸ್ವರೂಪ ಇದೆ ಆ ಜೀವಸ್ವರೂಪದಲ್ಲಿ ಲೋಮ ಪ್ರಾಣ ಎಲ್ಲವೂ ಉಂಟು, ಆದರೆ ಅವುಗಳಲ್ಲಿ ಪರಸ್ಪರವಾದ ಭೇದ ಇಲ್ಲ, ಅವುಗಳಲ್ಲಿ ಸರ್ವಥಾ ಭೇದ ಇಲ್ಲ, ನಾವು ಅಭೇದವನ್ನೇ ಹೇಳ್ತಾ ಇದ್ದೀವಿ. ಆದ್ದರಿಂದ ಪರಮಾತ್ಮನ ರಕ್ತ ಮೊದಲಾದವುಗಳಲ್ಲಿಯೂ ಭೇದ ಇಲ್ಲ, ಮುಕ್ತರಾದ ವಾಯುದೇವರ ಅರ್ಥಾತ್ ಬ್ರಹ್ಮದೇವರ ಲೋಮಾದಿಗಳಲ್ಲಿಯೂ ಸರ್ವಥಾ ಭೇದ ಇಲ್ಲ. ಯಾವುದೇ ಚಿದಾತ್ಮ ಜ್ಞಾನ ಸ್ವರೂಪನಾದ ಮುಕ್ತನಾದ ಯಾವ ಜೀವನಿದ್ದಾನೋ ಆ ಜೀವನಿಗೆ ಏನು ಲೋಮಾದಿಗಳಿದೆಯೋ ಅವಯವಗಳಿದೆಯೋ ಅವುಗಳಿಂದ ಆ ಜೀವಸ್ವರೂಪಕ್ಕೆ ಸರ್ವಥಾ ಭೇದ ಇಲ್ಲ, ಅಭೇದವನ್ನೇ ಹೇಳಬೇಕು. ಅದನ್ನು ಹೇಳ್ತಾರೆ ಲೋಮ ಪ್ರಾಣಾದಿ ಭೇದಶ್ಚ ನೈವ ಕಚ್ಚಿಚ್ಚಿದಾತ್ಮನಿ. ಚೈತನ್ಯಮಯವಾಗಿರ್ತಕ್ಕಂತಹ ಜೀವಸ್ವರೂಪದಲ್ಲಿ ಭೇದ ಸರ್ವಥಾ ಇಲ್ಲ. ಪ್ರಶ್ನೆ ಆಮೇಲೆ ಕೇಳಿ ಅಂತ ಹೇಳಿದೆ. ಛನ್ನಶ್ಚಂದೋಭಿರೇವಂಸಃ ಕೇಶವಸ್ತೇನ ಚಾಭಿದ ಛಂದಾಂಸೀತ್ಯೇವ ಹಿ ಯ ಏವಂ ವಿದುಪಾಸಕಃ ನಿವಾರಯಂತಿ ಪಾಪೇಭ್ಯ ಛಂದಾಂಸಿ ಕಿಮು ಕೇಶವಃ. ಆ ಪರಮಾತ್ಮ ಈ ಎಲ್ಲ ಛಂದಸ್ಸುಗಳಿಂದ ಛನ್ನ ಅಂದ್ರೆ ಮುಚ್ಚಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ದೇವರಿಂದ ಮುಚ್ಚಿ ಹೋಗುವಂತ ಅರ್ಥ ಅಲ್ಲ, ದೇವರಲ್ಲಿ ಇದು ಆಶ್ರಿತವಾಗಿ ಇದೆ. ಛಂದೋಭಿಮಾನಿಯಾದ ದೇವತೆಗಳು ಅವನ್ನು ಆಶ್ರಯಿಸಿಕೊಂಡಿದೆ. ಸಹ ಕೇಶವ ತೇನಚ ಅಭಿದ ಛಂದಾಂಸೀತ್ಯೇವ ತೇಷಾಂ. ಈ ಛಂದಸ್ಸುಗಳಿಗೆ ಛಂದಸ್ಸು ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಆ ಭಗವಂತನನ್ನು ಆಶ್ರಯಿಸಿಕೊಂಡು ಇದ್ದಿದ್ದಕ್ಕೆ. ಛಂದಸ್ಸಿನಲ್ಲಿರ್ತಕ್ಕ ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದೆ, ಆದ್ದರಿಂದಾಗಿ ಛಂದಸ್ಸಿನಲ್ಲಿ ಪರಮಾತ್ಮ ಇದ್ದಾನೆ. ಛ
ಛಾದಯಂತಿ ಇತಿ ಛಂದಾಂಸಿ. ಛಾದಯಂತಿ ಅಂತಂದರೆ ಮುಚ್ಚುತ್ತದೆ ಅಂತ ಅರ್ಥ. ಈಗ ದೇಹರೊಳಗಿದ್ದಾನೆ, ಇದು ಛಂದಸ್. ನಾವು ಹೇಳ್ತೀವಿ, ಸುಮ್ಮನೆ ಉದಾಹರಣೆ ಹೇಳ್ತೀವಿ, ಒಂದು ಶಾಲಿಗ್ರಾಮ ಇದೆ, ಶಾಲಿಗ್ರಾಮನ ಪೆಟ್ಟಿಗೆಗೆ ಇಟ್ಟೀವಿ, ಮುಚ್ಚಿದ್ದೀವಿ, ಛಂದ ಛಾದಯಂತಿ. ದೇವರನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ, ಅದು ಬೇರೆ ವಿಚಾರ. ಶಾಲಿಗ್ರಾಮ ಮುಚ್ಚಬಹುದು, ದೇವರನ್ನೇನು ಮುಚ್ಚ್ತೀನಿ ನೀವು, ದೇವರ ಸರ್ವತ್ರ ವ್ಯಾಪ್ತ. ಆದರೂ ಕೂಡ ಭಗವಂತ ತನ್ನ ಇಚ್ಛೆಯಿಂದ ಅಲ್ಲಿದ್ದಾನೆ, ಈ ಛಂದಸ್ಸಿನಲ್ಲಿದ್ದಾನೆ. ಛಂದೋಭಿಮಾನ ಇರತಕ್ಕಂತಹ ದೇವತೆಗಳು ಆಯಾ ಪರಮಾತ್ಮನ ಒಂದು ಅವಯವಗಳಲ್ಲಿ ಆಶ್ರಿತವಾಗಿದೆ, ಆದ್ದರಿಂದಾಗಿ ಇವುಗಳಿಗೆ ಛಂದಸ್ಸು ಎಂಬುದಾಗಿ ಕರೀತಾರೆ. ಛಂದಸ್ಸಿಗೆ ಛಂದಸ್ಸು ಅಂತ ಕರೆಯೋದೇ ಈ ಕಾರಣದಿಂದ. ಹೀಗೆ ಯಾರು ಈ ಛಂದಸ್ಸುಗಳು ಪರಮಾತ್ಮನ ಅವಯವಗಳನ್ನು ಆಶ್ರಯಿಸಿಕೊಂಡು ಇದೆ ಅಂತ ತಿಳ್ಕೊತಾನೋ, ಯಾರು ತಿಳ್ಕೊತಾರೋ ಅಂತಹ ವ್ಯಕ್ತಿ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ನಿವಾರಯಂತಿ ಪಾಪೇಭ್ಯ ಛಂದಾಂಸಿ. ಛಂದೋಭಿಮಾನಿ ದೇವತೆಗಳೇ ಎಲ್ಲ ಪಾಪಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾರೆ. ಛಂದೋಭಿಮಾನಿ ದೇವತೆಗಳೇ ನಮ್ಮನ್ನು ಪಾಪರಿಂದ ಮುಕ್ತರನ್ನಾಗಿ ಮಾಡ್ತಾರೆ ಅಂತಂದ ಮೇಲೆ ಕಿಮು ಕೇಶವ, ದೇವರು ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಅಂತಂದನ್ನು ಏನು ಪ್ರತ್ಯೇಕವಾಗಿ ಹೇಳೋದು? ನಿಶ್ಚಿತವಾಗಿಯೂ ಕೂಡ ನಮ್ಮನ್ನು ಈ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತಾನೆ. ಯೋಗ್ಯ ಅಸ್ಯಾಶ್ಚ ವಿದ್ಯಾಯಾಹ ಭೃಗ್ವಾದ್ಯ ದೇವತಾಸ್ತಥ ಛಂದಸ್ಸು ಸಂಸ್ಥಿತೋ ವಿಷ್ಣು ಗೋಪಾಯತ್ತೇವ ತದ್ವಿಧಂ. ನೋಡ್ರಿ, ಛಂದಸ್ಸುಗಳಿಗೆ ಇಂತಹ ಒಂದು ವಿಶೇಷವಾದ ಒಂದು ಮಹಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಮಹಿಮೆ ಇದೆ ಅಂತ ಕೇಳಿದ್ರೆ, ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಛಂದೋಭಿಮಾನಿ ದೇವತೆಗಳು ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾರೆ. ಛಂದೋಭಿಮಾನಿ ದೇವತೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾರೆ. ಆದ್ದರಿಂದಲೇ ನಾವು ವೇದ ಮಂತ್ರಗಳನ್ನು ಹೇಳ್ತಾ ಇರುವಾಗ ಪ್ರಕೃತಿ ಛಂದ, ಜಗತಿ ಛಂದ, ತ್ರಿಷ್ಟುಪ್ ಛಂದ ಅಂತ ಈ ರೀತಿಯಾಗಿ ಆಯಾ ಛಂದಸ್ಸನ್ನು ಹೇಳ್ತೇವೆ. ಯಾಕೆ ಅಂತ ಕೇಳಿದ್ರೆ, ಆ ಛಂದೋಭಿಮಾನಿಯಾದ ದೇವತೆಯನ್ನು ಸ್ಮರಣ ಮಾಡಿದರೆ ನಮ್ಮ ಪಾಪದ ಪರಿಹಾರವಾಗುತ್ತದೆ. ಆದ್ದರಿಂದ ಛಂದಸ್ಸು ಛಂದೋಭಿಮಾನಿಯಾಗಿರ್ತಕ್ಕಂತಹ ದೇವತೆಯನ್ನು ನಾವು ಅವಶ್ಯವಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಯೋಗ್ಯ ಅಸ್ಯಾಶ್ಚ ವಿದ್ಯಾಯಾಹ. ಇರೋದು ಹಾಕೊಂಡು ಫುಲ್ ಅದಲ್ಲ. ಯೋಗ್ಯ ಅಸ್ಯಾಶ್ಚ ವಿದ್ಯಾಯಾಹ ಭೃಗ್ವಾದ್ಯ ದೇವತಾಸ್ತಥ. ಈ ರೀತಿಯಾಗಿ ಎಲ್ಲ ಛಂದಸ್ಸುಗಳು ಭಗವಂತನ ಅವಯವಗಳನ್ನು ಆಶ್ರಯಿಸಿದೆ ಅಂತ ಉಪಾಸನೆ ಮಾಡಲಿಕ್ಕೆ ಯೋಗ್ಯರಾದವರು ಯಾರು ಅಂತ ಕೇಳಿದ್ರೆ, ಭೃಗ್ವಾದ್ಯಾಹ ತಥಾ ದೇವತಾ, ಭೃಗು ಮೊದಲಾದ ಋಷಿಗಳು ಹಾಗೂ ದೇವತೆಗಳು ಈ ಉಪಾಸನೆ ಮಾಡಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಛಂದಸ್ಸು ಸಂಸ್ಥಿತೋ ವಿಷ್ಣು ಗೋಪಾಯತ್ತೇವ ತದ್ವಿಧಂ. ನೋಡ್ರಿ, ಇಲ್ಲಿ ಬಂತು. ಆ ಛಂದಸ್ಸನ್ನು ಹೇಳಿದ್ರೆ ಏನಾಗತ್ತೆ ಅಂತ ಕೇಳಿದ್ರೆ, ಆ ಛಂದಸ್ಸಿನಲ್ಲಿ ಇರತಕ್ಕಂತಹ ಯಾವ ಭಗವಂತನಿದ್ದಾನೋ ಆ ಪರಮಾತ್ಮ ಆ ಛಂದಸ್ಸನ್ನು ತಿಳಿದಿರತಕ್ಕಂತಹ ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತಾನೆ. ತದ್ವಿಧಂ ಗೋಪಾಯತಿ ಅಥವಾ ತದ್ವಿಧಂ ಅಂದರೆ, ಯಾರು ಆ ಛಂದಸ್ಸನ್ನು, ಈ ಛಂದಸ್ಸು ಪರಮಾತ್ಮ ಈ ಅವಯವದಲ್ಲಿ ಆಶ್ರಯ ಮಾಡಿಕೊಂಡು ಇದೆ ಅಂತ ತಿಳ್ಕೋತಾರೋ ಅಂತಹ ವ್ಯಕ್ತಿಯನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಉದಾಹರಣೆಗೆ, ಉಷ್ಟಿಕ್ ಛಂದಸ್ಸು ಪರಮಾತ್ಮನ ಲೋಮದಲ್ಲಿ ಆಶ್ರಯ ಮಾಡಿಕೊಂಡು ಇದೆ ಅಂತ ನಾವು ತಿಳ್ಕೋತೀವಿ. ಹೀಗೆ ಆ ಉಷ್ಣಿಕ್ ಛಂದಸ್ಸು ಪರಮಾತ್ಮನ ಲೋಮವನ್ನು ಆಶ್ರಯಿಸಿಕೊಂಡಿದೆ ಅಂತ ತಿಳಿಯೋದ್ರಿಂದ, ಆ ಛಂದಸ್ಸಿನಲ್ಲಿರ್ತಕ್ಕಂತಹ ಯಾವ ಭಗವಂತನಿದ್ದಾನೋ ಆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಹೀಗೆ ಒಂದೊಂದು ಪ್ರತ್ಯೇಕವಾಗಿ ನಾವು ತಿಳ್ಕೊಳ್ಬಹುದು. ಹಾಗಾದ್ರೆ ಏನಾಯಿತು, ಎರಡು ಮಾತನ್ನು ನಾವು ತಿಳ್ಕೊಳ್ಬೇಕು. ಪ್ರಧಾನವಾಗಿ
ಈ ಉಪಾಸನೆ ಮಾಡಲಿಕ್ಕೆ ಮುಖ್ಯರಾದ ಅಧಿಕಾರಿಗಳು ಭೃಗು ಮೊದಲಾಗಿರ್ತಕ್ಕಂತಹ ಋಷಿಗಳು ಹಾಗೂ ದೇವತೆಗಳು. ಆ ಛಂದಸ್ಸಿನಲ್ಲಿರ್ತಕ್ಕಂತಹ ಪರಮಾತ್ಮನ ತಿಳಿದುಕೊಂಡ್ರೆ ಭಗವಂತ ಅಲ್ಲಿದ್ದವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ಮಂತ್ರದ ಅರ್ಥವನ್ನು ನಾವು ತಿಳಿಯೋಣ. ತಸ್ಯ ಉಷ್ಟಿತ್ ಲೋಮಾನಿ ಅಂತಿದೆ. ಆ ಪರಮಾತ್ಮನ ಲೋಮದಲ್ಲಿ, ಲೋಮಾನಿ ಯದ್ಯಪಿ ಪ್ರಥಮ ಭಕ್ತಿ ಇದ್ದರೂ ಕೂಡ ಸಪ್ತಮಿ ಭಕ್ತಿ ಮಾಡ್ಕೋಬೇಕು ನಾವು ಅದನ್ನು. ಲೋಮಗಳಲ್ಲಿ ಅಂತ ಅರ್ಥ. ಪರಮಾತ್ಮನ ಲೋಮಗಳಲ್ಲಿ ಉಷ್ಣಿತ್ ಛಂದಸ್ಸು ಆಶ್ರಿತವಾಗಿ ಇದೆ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಯು ಕೂಡ ಇದ್ದಾನೆ. ಉಷ್ಣಿಕ್ ಲೋಮಾನಿ ತ್ವಕ್ ಗಾಯತ್ರಿ. ಪರಮಾತ್ಮನ ತ್ವಗಿಂದ್ರಿಯದಲ್ಲಿ, ಚರ್ಮದಲ್ಲಿ ಗಾಯತ್ರಿ ಛಂದಸ್ಸು ಇದೆ. ತ್ರಿಷ್ಟುಪ್ ಮಾಂಸಂ, ಭಗವಂತನ ಮಾಂಸದಲ್ಲಿ. ಈಗ ಪರಮಾತ್ಮ ಹಾಗೂ ವಾಯುದೇವ ಇಬ್ಬರನ್ನು ತೆಗೆದುಕೊಳ್ಳಬೇಕು. ಪರಮಾತ್ಮನ ಹಾಗೂ ವಾಯುದೇವರ ಮಾಂಸದಲ್ಲಿ ತ್ರಿಷ್ಟುಪ್ ಛಂದಸ್ಸಿನ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಇದ್ದಾರೆ. ಅನುಷ್ಟುಪ್ ಸ್ನಾವಾನಿ, ಸ್ನಾವ ಅಂದರೆ ಸ್ನಾಯುಗಳು. ಆ ಸ್ನಾಯುಗಳಲ್ಲಿ ಅನುಷ್ಟುಪ್ ಛಂದಸ್ಸಿನ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಇದ್ದಾನೆ. ಸ್ನಾಯುಗಳು ಅಂದರೆ ಏನು ಹೇಳ್ತೀರಿ ನೀವು? ಈ ಜಾಯಿಂಟ್ಸ್ ಅಲ್ಲ, ನರನೂ ಅಲ್ಲ, ನರಸ ರಕ್ತ ಹೋಗ್ತದಲ್ಲ ಅದು ವೇನ್ಸ್ ಅಂತೇಳಿ, ರಕ್ತ ಓಡಾಡುವಂತಹದ್ದು ಸ್ನಾಯುಗಳು. ನರ ಬೇರೆ, ಹಾಂ ಹಾಂ ಅದು ಅದು ಸ್ನಾಯುಗಳು, ವೇನ್ಸ್ ಸ್ನಾಯುಗಳು. ಇಲ್ಲ ಇಲ್ಲ ಇಲ್ಲ, ನರ ಅನ್ನೋದು ಅದು ಮೆಸೇಜ್ ಸೆಂಡ್ ಮಾಡ್ತದೆ, ಅದು ಬೇರೆ, ಅದು ಬೇರೆ, ಇದು ಬೇರೆ. ರಕ್ತಗಳನ್ನು ಹೋಗ್ಸೋದು ಅದೇ ಅದೇ ಸ್ನಾಯುಗಳು. ಅಲ್ಲಿ ಅನುಷ್ಟುಪ್ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ, ಛಂದಸ್ ಅಭಿಮಾನಿ ದೇವತೆ ಅಲ್ಲಿದ್ದಾನೆ. ಅಸ್ಥಿ ಜಗತಿ, ಅಸ್ಥಿಗಳಲ್ಲಿ ಜಗತ್ತಿಗೆ ಜಗತೀ ಛಂದಸ್ಸೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಇರ್ತಾರೆ. ಮಜ್ಜ ಪಂಕ್ತಿ, ಮಜ್ಜಾದಲ್ಲಿ. ಮಜ್ಜ ಅಂತಂದರೆ ಈ ಮಾಂಸ ಅಲ್ಲ, ಹಾಂ ಎಲುಬುಗಳು, ಎಲುಬುನೂ ಅಲ್ಲ. ಅಸ್ಥಿ ಅಂದರೆ ಎಲುಬು, ಮಜ್ಜ ಅಂದರೆ ಮೆತ್ತಗಿರ್ತದೆ ಇಲ್ಲಿ ಜಾಂಟ್, ಹಾಂ ಜಾಂಟ್ ಅಲ್ಲ ಬೇರೆ ಇಲ್ಲಿ ಮೇಲೆ ಇರ್ತದೆ ಅದು ಮಜ್ಜ. ಗಟ್ಟಿಯಾಗಿರೋದು, ಗಟ್ಟಿ ಇರ್ತದೆ ಮೆತ್ತಗಿರ್ತದೆ ಎರಡು, ಹಾಂ ಅದು ಮಜ್ಜ. ಆ ಮಜ್ಜಾದಲ್ಲಿ ಪಂಕ್ತಿ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಅರ್ಥಾತ್ ಛಂದಸ್ಸಿನ ಅಭಿಮಾನಿ ದೇವತೆ ಆಶ್ರಿತವಾಗಿ ಇದ್ದಾರೆ. ಪ್ರಾಣ ಬೃಹತಿ, ಪ್ರಾಣದಲ್ಲಿ ಬೃಹತಿ ಛಂದಸ್ಸಿ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಇದ್ದಾರೆ. ಹೀಗೆ ನಾವು ತಿಳಿಯಬೇಕು ಅಂದರೆ ಹೇಗಾಗಬೇಕು? ನಾವು ತಿಷ್ಟುಪ್ ಛಂದ ಅಂತ ಹೇಳಿದ ತಕ್ಷಣ ಈ ತಿಷ್ಟುಪ್ ಛಂದಸ್ಸು ಪರಮಾತ್ಮನ ಮಾಂಸವನ್ನು ಆಶ್ರಯಿಸಿಕೊಂಡಿದೆ ಅಂತ ನೆನಪು ಬರಬೇಕು. ಎಷ್ಟು ಕಷ್ಟ ಇದೆ ನೋಡ್ರಿ, ಎಷ್ಟು ಕಷ್ಟ ಇದೆ, ತುಂಬ ಕಷ್ಟ. ನಮ್ಮ ಛಂದಸ್ಸೇ ನೆನಪು ಬರೋಂಗಿಲ್ಲ, ನಿಮ್ಮ ದೇವರಲ್ಲಿ ನೆನಪು ಬರಬೇಕು. ಆ ಮಂತ್ರ ಹೇಳುವ ಗಡಿಬಿಡಿ ಎಲ್ಲೋ ಹೋಗ್ತಾ ಇರ್ತೀವಿ ನಾವು, ಆದ್ದರಿಂದ ತುಂಬ ಶ್ರಮ ಅದು. ಹಾಂ ಇಟ್ಕೋಬೇಕು, ಬರೆದಿಟ್ಕೊಂಡು ನಿಧಾನವಾಗಿ ಮಾಡಬೇಕು. ಹಾಗೆ ಮಾಡಬೇಕು, ಮಾಡಬೇಕಾದ್ದು ಭಾಳ ಇದೆ. ನೀವು ಬೆಳಗ್ಗೆ ಕೂತಿದ್ರೆ ಸಾಯಂಕಾಲ ಮುಗಿಯೋದಿಲ್ಲ, ಅಷ್ಟಿದೆ. ದಿನ ಆಗಲೂ ಒಂದೊಂದು ಮಾಡಬೇಕು. ಚಂದಾಭಿಮಾನಿ ದೇವತೆ ಪರಮಾತ್ಮನ ಹಾಗೂ ವಾಯುದೇವರ ಈ ಅವಯವದಲ್ಲಿ ಆಶ್ರಯಿಸಿಕೊಂಡು ಇದ್ದಾರೆ ಅಂತ ತಿಳ್ಕೋಬೇಕು, ಅಷ್ಟಿದೆ. ಸಹ ಛಂದೋಭಿ ಛನ್ನ, ಯತ್ ಛಂದೋಭಿ ಛನ್ನ ತಸ್ಮಾತ್ ಛಂದಾಂಸಿ ಇತ್ಯಾಚಕ್ಷತೆ. ಆ ಭಗವಂತ ಈ ಛಂದೋಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳಿಂದ ಛನ್ನ ಅಂದರೆ ಮುಚ್ಚಿ ಹೋಗಿದ್ದಾನೆ, ಆಶ್ರಯ ಅವನಿಗೆ ಆಶ್ರಯನಾಗಿದ್ದಾನೆ. ಯತ ಯಾವ ಕಾರಣ ಛಂದೋಭಿ ಛನ್ನ, ಈ ಛಂದೋಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ, ಅದರಿಂದಾಗಿ ತಸ್ಮಾತ್ ಛಂದಾಂಸಿ ಇತ್ಯಾಚಕ್ಷತೆ. ಇವುಗಳಿಗೆ ಛಂದಸ್ಸು ಅಂತ ಕರೀತಾರೆ. ಛಾದಯಂತಿ ಹವಾ ಏನಂ ಛಂದಾಂಸಿ ಪಾಪಾತ್ ಕರ್ಮಣಃ,
यस्याम कस्याम चिद्दिशि कामयते य एवं एतत् छंदसाम छंदस्तम वेद यारो ई रीतियागि छंदस्यंब शब्दद प्रवृत्ति निमित्त छंदस्तंतंद्रे परमात्मन आश्रयिसिकोंडु इद्दद्दु अंत यार तिळ्कोळ्तारो अंत व्यक्ति तानु यस्याम कस्याम चिद्दिशि यावदे वंदु दिक्कु एल्ले इद्दरू कूड तानेन अपेक्षे मात्रन सिक्तदे अष्टे अल्ल पापदिंद मुक्तनाग्ताने पापात् कर्मणः छादयन्ति ई छंदोभिमानी देवतेगळु आ व्यक्तियन्न पाप कर्मगळिंद मुक्तनन्नागि माडुत्तारे हीगागि छंदस्सन्न अथवा छंदोभिमानियागिरतक्कंतह देवतेयन्न ತಿಳಿದುಕೊಳ್ಳುವುದರಿಂದ ನಾವು ಪಾಪದಿಂದ ಮುಕ್ತರಾಗ್ತೇವೆ ಅನ್ನೋ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಆ ಭಗವಂತನನ್ನು ಯಾರು ನೋಡ್ತಾರೆ, ಛಂದಸ್ಸಿನಲ್ಲಿ ಇದ್ದಾರೆ ಅಂತ ಯಾರು ತಿಳ್ಕೊತಾರೆ ಅವರು ಒಳ್ಳೆಯದಾಗ್ತದೆ ಅಂತ ಇಷ್ಟು ಹೇಳಿದರು. ಈ ವಿಷಯದಲ್ಲಿ ವೇದವೇ ಒಂದು ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದೆ. ಮುಂದಿನ ವಾಕ್ಯದಲ್ಲಿ ಅದನ್ನು ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಮೊದಲಿಗೆ ಹೇಳಿಬಿಡ್ತೀನಿ ಇದನ್ನು ಕೂಡ, ಆಮೇಲೆ ಶ್ಲೋಕವನ್ನು ಅನಿಸ್ತೀನಿ. ಮಂತ್ರೋಪ್ಯರ್ಥಮಿಮಂ ಪ್ರಾಹ ಪಶ್ಯಂ ಗೋಪಾಮಿತಿ ಸ್ಮಃ ಏಷ ಗೋಪ್ತಾ ಹಿ ಸರ್ವಸ್ಯ ವಾಯುಸ್ಥಃ ಪುರುಷೋತ್ತಮಃ ಛಂದಸ್ಸು ಸಂಸ್ಥಿತೋ ವಾಯುಃ ವಾಯೌಚ ಸ ಜನಾರ್ದನಃ ವಾಯುಶ್ಚ ವಾಯುಸಂಸ್ಥಶ್ಚ ಕದಾಚಿನ್ ನಹಿ ತಿಷ್ಠತಃ ವಾಯುರ್ಹಿ ನಿತ್ಯ ಸಂಚಾರಿ ಸದಾ ಸರ್ವಪ್ರವೃತ್ತಿಮಾನ್ ಚೋದಿತ ಕೇಶವೇನೈವ ತಸ್ಥೇನ ಅಮಿತ ಶಕ್ತಿನ ಆ ಸಮಂತಾತ್ ಪರಾಕ್ಷಾಪಿ ಪಂಚಭೂತೇಭ್ಯ ಈಶ್ವರ ವಾಯು ತಸ್ಥೋ ಹರಿಶ್ಚೈವ ಚರತ್ಯಮಿತ ಪೌರುಷ ಸದ್ರೀಚೀನಾಸು ಪೂರ್ವಾದಿ ದಿಕ್ಷೇತೌ ಚತುಸ್ವಪಿ ನಿತ್ಯದಾ ವಸತಃ ಕೋಣಾದಿಶ್ವಥಾಸು ವಿಶೂಚಿಷು ಅಂತಶ್ಚ ಸರ್ವಭೂತೇಶು ಚರತೋ ಲೋಕಸಾಕ್ಷಿಣೌ ಸರ್ವಭೂತೇಶ ಸರ್ವಲೋಕೇಶು ಏನು ಚರತೋ ಲೋಕಸಾಕ್ಷಿಣೌ. ಹಿಂದೆ ಹೇಳಿದ ವಿಷಯದಲ್ಲಿ ಮಂತ್ರೋಪ್ಯರ್ಥಮಿಮಂ ಪ್ರಾಹ, ಈ ವಿಷಯದಲ್ಲಿ ಋಗ್ವೇದದಲ್ಲಿ ಬರತಕ್ಕಂತಹ ಒಂದು ಮಂತ್ರ ಈ ವಿಷಯದಲ್ಲಿ ಪ್ರಮಾಣವಾಗಿದೆ ಅಂತ ವೇದವೇ ವೇದವನ್ನು ಪ್ರಮಾಣವನ್ನ ಹೇಳುತ್ತದೆ. ಇದು ಬಂದಿದ್ದ ಉಪನಿಷತ್ತೆ. ಉಪನಿಷತ್ತಿನಲ್ಲಿ ಏನೇ ಇನ್ನೊಂದು ಮಂತ್ರವನ್ನು ಉದಾಹರಣೆ ಮಾಡಿ ಅಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಅಪಶ್ಯಂ ಗೋಪಾಮಿತಿ ಸ್ಮಃ, ಅಪಶ್ಯಂ ಗೋಪಾಂ ಅನಿಪದ್ಯಮಾನಂ ಆಚ ಪರಾಚ ಪತಿವಿಶ್ಚರಂತಂ ಸಸದ್ರೀಚೀಹಿ ಸ ವಿಶೂಚೀರ್ವಸಾನ ಆವರೀವರ್ತಿ ಭುವನೇಶ್ವಂತಃ ಅಂತ ಋಗ್ವೇದದಲ್ಲಿ ಬರುವಂತಹ ಮಂತ್ರ. ಈ ಮಂತ್ರವನ್ನ ಇಲ್ಲಿ ಈ ವಿಷಯದಲ್ಲಿ ಪ್ರಮಾಣವಾಗಿ ಅರ್ಥಾತ್ ಈ ಮಂತ್ರದಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ ಅಂತ ಮತ್ತೆ ಹೇಳ್ತಾ ಇದ್ದೆ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಏಷ ಗೋಪ್ತಾ ಹಿ ಸರ್ವಸ್ಯ ವಾಯುಸ್ಥಃ ಪುರುಷೋತ್ತಮ, ವಾಯುದೇವರ ಅಂತರ್ಯಾಮಿಯಾದ ಯಾವ ಭಗವಂತನಿದ್ದಾನೆ ಆ ಪರಮಾತ್ಮ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಏಷ ಗೋಪ್ತಾ ಹಿ ಸರ್ವಸ್ಯ ವಾಯುಸ್ಥಃ ಪುರುಷೋತ್ತಮ, ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಯಾವ ಭಗವಂತನಿದ್ದಾನೋ ಎಲ್ಲರಿಗೂ ರಕ್ಷಕನಾಗಿದ್ದಾನೆ. ವಾಯುದೇವರ ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳಿದ್ದಾರೆ. ಅದ್ರ ಛಂದಸ್ಸಿಗೆ ಏನು ಸಂಬಂಧ ಅಂತ ಕೇಳಿದ್ರೆ, ಛಂದಸ್ಸು ಸಂಸ್ಥಿತೋ ವಾಯು ವಾಯೋಚ ಸ ಜನಾರ್ದನ, ಛಂದಸ್ಸಿನಲ್ಲಿ ವಾಯುದೇವರಿದ್ದಾರೆ, ಆ ವಾಯುದೇವರಲ್ಲಿ ಪರಮಾತ್ಮ ಇದ್ದಾನೆ. ಆದ್ದರಿಂದ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತ ಎಲ್ಲರೂ ರಕ್ಷಣೆ ಮಾಡ್ತಾನೆ ಅಂತಂದ ಮೇಲೆ ವಾಯುದೇವರಲ್ಲಿದ್ದಾರೆ, ಛಂದಸ್ಸನಿದ್ದಾರೆ. ಆ ಛಂದಸ್ಸನ್ನು ತಿಳಿದುಕೊಂಡ್ರೆ ಆಗ ಆ ಛಂದಸ್ಸಿನಲ್ಲಿರ್ತಕ್ಕಂತಹ ವಾಯುದೇವರು ಆ ವಾಯುದಲ್ಲಿರ್ತಕ್ಕಂತಹ ಪರಮಾತ್ಮ ಇವರಿಬ್ಬರೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರು ಇಬ್ಬರು. ಇನ್ನು ಇನ್ನೊಂದು ಮಾತನ್ನು ಹೇಳ್ತಾರೆ,
वायुश्च वायु संस्थश्च कदाचित् नहि तिष्ठतः। वायुदेवरु ಒಂದು ಕಡೆಗೆ ಇರೋದಿಲ್ಲ, ಸಂಚಾರ ಮಾಡ್ತಾ ಇರ್ತಾರೆ। ವಾಯು ಅಂದ್ರೆ ಗಾಳಿ, ಆ ಗಾಳಿಗೆ ಅಭಿಮಾನಿಯಾಗಿರತಕ್ಕಂತ ಯಾವ ವಾಯುದೇವರು ಇದ್ದಾರೆ ಆ ವಾಯುದೇವರು ಯಾವಾಗಲೂ ಸಂಚಾರ ಮಾಡ್ತಾ ಇರಬೇಕು। ಒಂದೇ ಕಡೆಗೆ ಇದ್ದರೆ ಹೇಗೆ ನಡೆಯುತ್ತೆ? ಆಗೋದಿಲ್ಲ, ಅದು ಸದಾ ಸಂಚಾರ ಆಗ್ತಾ ಇರ್ತದೆ ಗಾಳಿದು। ಹೀಗಾಗಿ ವಾಯುಶ್ಚ ವಾಯು ಸಂಸ್ಥಶ್ಚ ಕದಾಚಿ ನಹಿತಿಷ್ಠತ। ವಾಯುದೇವರು ಸಂಚಾರ ಮಾಡ್ತಾರೆ, ವಾಯುದೇವರಲ್ಲಿರ್ತಕ್ಕಂತಹ ಪರಮಾತ್ಮ ಅವನು ಸಂಚಾರ ಮಾಡಬೇಕು, ಕದಾ ಅವನು ಇರೋದಿಲ್ಲ, ಒಂದು ಕಡೆಗೆ ಇರೋದಿಲ್ಲ। ವಾಯುರ್ಹಿ ನಿತ್ಯ ಸಂಚಾರಿ ಸದಾ ಸರ್ವಪ್ರವೃತ್ತಿಮಾನ್ ಚೋದಿತಃ ಕೇಶವೇನೇವ ತಸ್ಥೇನ ಅಮಿತ ಶಕ್ತಿನ। ಇಲ್ಲಿ ಏನೊಂದು ಪ್ರಶ್ನೆ ಬರ್ತದೆ ಅಂತಂದರೆ, ವಾಯುದೇವರು ಸಂಚಾರ ಮಾಡಿದ್ರೆ ಮಾಡಲಿ, ಪರಮಾತ್ಮ ಯಾಕೆ ಸಂಚಾರ ಮಾಡಬೇಕು ಅಂತನೋ ಪ್ರಶ್ನೆ ಬರ್ತದೆ। ಇವಾಗ ನಾವು ಟ್ರೈನ್ದೊಳಗೆ ಕೂತಿರ್ತೀವಿ, ಟ್ರೈನ್ ಓಡಿ ಹೋಗ್ತಾ ಇದೆ, ನಾವು ಓಡಿ ಹೋಗ್ತೀವಿ ಅಂದರೆ ಏನು? ಟ್ರೈನ್ ಹೋದ್ರೆ ಹೋಗಲಿ, ಅದರೊಳಗೆ ಕೂತ ನಾನು ಫಾಸ್ಟ್ ಹೋಗ್ಬೇಕಂತೇಳಿ ಓಡಿದರೆ ಏನಾಗುತ್ತೆ? ಏನು ಉಪಯೋಗ ಇಲ್ಲ, ಹೌದು? ಹಾಗಾದರೆ ವಾಯುದೇವರು ಸಂಚಾರ ಮಾಡಲಿ, ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಅವನು ಸಂಚಾರ ಮಾಡ್ತಾನೆ ಅಂತಂದು ಯಾಕೆ ಹೇಳಬೇಕು? ಎಷ್ಟು ನೋಡ್ರಿ, ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ಹೇಳ್ತಾರೆ। ನಮಗನ್ನಿಸ್ತದೆ ಏನೋ ಈ ಥರ ಹೇಳಿಬಿಟ್ರು ಗೊತ್ತಾಗದೆ ಏನೇ ಹೇಳಿದ್ದಾರೆ ಅನ್ನೋಂತ ಗಡಿಬಿಡಿಯಲ್ಲಿ ಹಾಗೆಲ್ಲ ತಿಳ್ಕೊಬೇಡ್ರಿ। ವಾಯುದೇವರು ಸದಾ ಸಂಚಾರ ಮಾಡ್ತಾರೆ। ವಾಯುದೇವರು ಯಾಕೆ ಸದಾ ಸಂಚಾರ ಮಾಡುತ್ತಾರೆ? ಶ್ರೀಮದಾಚಾರ್ಯ ಅಂತಾರೆ, ವಾಯುದೇವರಲ್ಲಿ ಇರ್ತಕ್ಕಂತಹ ಪರಮಾತ್ಮ ಯಾವಾಗಲೂ ಸಂಚಾರ ಮಾಡ್ತಾನೆ, ಆದ್ದರಿಂದ ವಾಯುದೇವರು ಸಂಚಾರ ಮಾಡ್ತಾರೆ। ಹಾಗೆ ಸದಾ ಸರ್ವಪ್ರವೃತ್ತಿಮಾನ್ ಚೋದಿತಃ ಕೇಶವೇನೇವ ತಸ್ಥೇನ ಅಮಿತ ಶಕ್ತಿಮಾ। ವಾಯುದೇವರ ಅಂತರ್ಯಾಮಿಯಾದ ಅನಂತ ಶಕ್ತಿ ಇರತಕ್ಕಂತಹ ಪರಮಾತ್ಮ ಯಾವಾಗಲೂ ವಾಯುದೇವರ ಪ್ರೇರಣೆ ಮಾಡ್ತಾನೆ, ನಡಿ 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 ಅಂತಾನೆ। ಕೇಶವೇನ ಚೋದಿತಃ ಅಮಿತ ಶಕ್ತಿನ, ಅನಂತ ಶಕ್ತಿ ಇರತಕ್ಕಂತಹ ಭಗವಂತ ಪರಮಾತ್ಮ, ಆ ಭಗವಂತನಿಂದ ಪ್ರೇರಿತರಾಗಿ ವಾಯುದೇವರು ಸದಾ ಸಂಚಾರ ಮಾಡುತ್ತಾರೆ। ಆದ್ದರಿಂದ ವಾಯುದೇವರು ಸಂಚಾರ ಮಾಡಬೇಕಾದ್ರೆ ಏನಾಗಬೇಕು? ಪರಮಾತ್ಮ ಸಂಚಾರ ಮಾಡಬೇಕು। ಭಗವಂತ ಸಂಚಾರ ಮಾಡದೇ ಇದ್ರೆ ವಾಯುದೇವರಿಗೆ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ। ನಮಗೆಲ್ಲ ಒಂದೇ ಕಾಣಿಸ್ತದೆ, ಒಳಗಿಂದ ಕಾಣಿಸೋದೇ ಇಲ್ಲ। ಶ್ರೀಮದಾಚಾರ್ಯ ಒಳಗಿಂದ ಕಾಣಿಸ್ತದೆ, ಹೊರಗಿಂದ ಕಾಣಿಸೋದೇ ಇಲ್ಲ ಅವರಿಗೆ। ಮೊದಲು ದೇವರು ಕಾಣಿಸ್ತಾನೆ, ಆಮೇಲೆ ಉದ್ದೆಲ್ಲ ಕಾಣಿಸ್ತದೆ। ಆದ್ದರಿಂದ ಆ ವಾಯುದೇವರ ಸಂಚಾರ ಇದು ಹೇಗೆ? ಪರಮಾತ್ಮನಿಂದ। ಸೂರ್ಯ ಬೆಳಕು ಕೊಡ್ತಾನೆ, ತಾನೇ ಬೆಳಕು ಕೊಡೋದಿಲ್ಲ, ಪರಮಾತ್ಮ ಒಳಗಿದ್ದು ಬೆಳಕು ಕೊಡಿಸ್ತಾನೆ, ಆದ್ದರಿಂದ ಬೆಳಕು ಬರ್ತದೆ। ಹಾಗೆ ವಾಯುದೇವರು ಸಂಚಾರ ಮಾಡ್ತಾರೆ ಅಂತಂದರೆ ಒಳಗಿದ್ದು ಪರಮಾತ್ಮ ತಾನು ಸಂಚಾರ ಮಾಡಿಸ್ತಾನೆ, ಆದ್ದರಿಂದಾಗಿ ವಾಯುದೇವರು ನಿತ್ಯ ಸಂಚಾರಿಗಳಾಗಿದ್ದಾರೆ। ಬಹಳ ಅದ್ಭುತ, ವಾಯುರಿಹಿ ನಿತ್ಯ ಸಂಚಾರಿ ಸದಾ ಸರ್ವ ಪ್ರವೃತ್ತಿಮಾನ್ ಚೋದಿತ ಕೇಶವೇನೇವ ತಸ್ಥೇನ ಅಮಿತ ಶಕ್ತಿನ। ಆ ಸಮಂತಾತ್ ಪರಾಕ್ಷಾಪಿ ಪಂಚಭೂತೇಭ್ಯ ಈಶ್ವರ ವಾಯು ತಸ್ಥೋ ಹರಿಶ್ಚೈವ ಚರತಿ ಅಮಿತ ಪೌರುಷ। ಪಂಚಭೂತಗಳಿವೆ, ಆ ಪಂಚಭೂತಗಳ ಒಳಗೆ ಹೊರಗಡೆ ಎಲ್ಲ ಕಡೆಯೂ ಕೂಡ ಈ ವಾಯುವಿನ ಸಂಚಾರ ಇರುತ್ತದೆ। ಆ ಸಮಂತಾತ್ ಪರಾಕ್ಷಾಪಿ ಪಂಚಭೂತೇಭ್ಯ ಈಶ್ವರ ವಾಯು ತಸ್ಥೋ ಹರಿಶ್ಚೈವ। ವಾಯುದೇವರು ಸಂಚಾರ ಮಾಡ್ತಾರೆ, ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನು ಕೂಡ ಅಲ್ಲಿ ಕಡೆಗೆ ವ್ಯಾಪ್ತನಾಗಿದ್ದಾನೆ, ಸಂಚಾರ ಮಾಡ್ತಾನೆ। ಯಾಕೆ? ಅಮಿತ ಪೌರುಷ, ಭಗವಂತನಿಗೆ ಅನಂತವಾದ ಶಕ್ತಿ ಇದೆ। ನೀವೊಂದು 10 ನಿಮಿಷ ಓಡಾಡಿ ಬಂದು ಉಷ್ಣ ಸಾಕಪ್ಪ ಅಂತಂತೀರಿ, ಹಾಗೆ ವಾಯುದೇವರಿಗಾದ್ರೆ ಗತಿ ಏನು? ವಾಯುದೇವರು
ಸ್ವಲ್ಪ ಭಾಳ ಹೊತ್ತು ಸಂಚಾರ ಮಾಡಿದೆ, ಆ ಕಡೆ ಕಡೆ ಗಾಳಿಗೆ ಹೋಗಿ ಬಂದು ಭಾಳ ಹೊತ್ತು ಸಾಕಾಯಿತು, ಅದಕ್ಕಾಗಿ ಒಂದು ಕಡೆ ಕೂತ್ ಬಿಡ್ತೀನಿ ಅಂತ. ಒಂದೇ ಕಡೆಗೆ ವಾಯುದೇವರ ಸಂಚಾರ ಇಲ್ಲ ಅಂತಾದ್ರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು ತಿಳ್ಕೊಳ್ರಿ. ಚೆನ್ನೈಯೊಳಗೆ ಅಷ್ಟೇ ಗಾಳಿ ಇದೆ, ಮುಂಬೈಯಲ್ಲಿ ಗಾಳಿ ಇಲ್ಲ. ಮುಂಬೈಯಲ್ಲಿ ಅಷ್ಟೇ ಗಾಳಿ ಬರ್ತದೆ, ಚೆನ್ನೈಯೊಳಗೆಲ್ಲ ಇವತ್ತು ಒಂದಿನ ಅಷ್ಟೇ ಪರವಾಗಿಲ್ಲ, ಒಂದಿನ ಮಾತ್ರ ಗಾಳಿ ಇಲ್ಲ, ಒಂದು ತಾಸು ಗಾಳಿ ಇಲ್ಲ ಅಂದ್ರೆ ಏನು ಗತಿ ನಮ್ದು? ಆದ್ದರಿಂದ ವಾಯು ಅಂತನ್ನೋದು ಅಖಂಡವಾಗಿ ಸಂಚಾರ ಮಾಡ್ತಾ ಇರ್ತದೆ. ವಾಯುದೇವರ ಸಂಚಾರದಿಂದ ಎಲ್ಲ ಕಡೆಗೆ ಗಾಳಿ ಇದೆ. ಆ ವಾಯುದೇವರ ಸಂಚಾರ ಹೇಗಾಗತ್ತೆ ಅಂತ ಕೇಳಿದ್ರೆ ಪರಮಾತ್ಮನಿಂದ ಆಗ್ತದೆ. ಸದ್ರೀಚೀನಾಸು ಪೂರ್ವಾದಿ ದಿಕ್ಷು ಏತೌ ಚತುಸ್ರಿಷ್ವಪಿ ನಿತ್ಯದಾವಸತಃ ಕೋಣಾದಿಷು ಅಥಾಸು ವಿಶೂಚಿಷು ಅಂತಶ್ಚ ಸರ್ವಭೂತೇಶು ಚರತಃ ಲೋಕಸಾಕ್ಷಿಣವು. ಈ ವೇದ ಮಂತ್ರದಲ್ಲಿ ಸದ್ರೀಚೀಹಿ ವಿಶೂಚೀಹಿ ಅಂತ ಎರಡು ಶಬ್ದ ಬಂದಿದೆ. ಸದ್ರೀಚಿ ಅಂದರೆ ಸಮಾನವಾಗಿ ಸರಿಯಾಗಿ ಇದ್ದದ್ದು ಅಂತ ಅರ್ಥ. ವಿಶೂಚಿ ಅಂತಂದರೆ ಸರಿಯಾಗಿಲ್ಲ, ಅಂಕಡೊಂಕಾಗಿದೆ ಅಂತ ಅರ್ಥ. ಸರಿಯಾಗಿದ್ದದ್ದು ಯಾವುದು? ನಾಲ್ಕು ದಿಕ್ಕುಗಳು. ವಿಶೂಚಿ ಅಂತಂದ್ರೆ ಯಾವುದು? ಕೋಣಗಳು, ಈಶಾನಿ ಎಲ್ಲಾದ. ಹಾ, ಹೀಗಾಗಿ ಸದ್ರೀಚೀನಾಸು ಪೂರ್ವಾದಿ ದಿಕ್ಷು, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮೊದಲಾಗಿರ್ತಕ್ಕಂತಹ ನಾಲ್ಕು ದಿಕ್ಕುಗಳಿದೆ. ಇವುಗಳಲ್ಲಿ ಚತುಶ್ವಪಿ ನಾಲ್ಕುಗಳಲ್ಲಿ ಕೂಡ ವಾಯುದೇವರು ಹಾಗೂ ಪರಮಾತ್ಮ ಇಬ್ಬರು ವಾಸವಾಗಿದ್ದಾರೆ. ಅಷ್ಟೇ ಅಲ್ಲ, ಅಥ ಆಸು ವಿಶೂಚಿಷು. ವಿಶೂಚಿ ಅಂದರೆ ಕೋಣಗಳು, ಆಗ್ನೇಯ ನೈಋತ್ಯ ಮೊದಲಾಗಿರ್ತಕ್ಕಂತಹ ಕೋಣಗಳಲ್ಲಿಯೂ ಕೂಡ ವಾಯುದೇವರು ಹಾಗೂ ಪರಮಾತ್ಮ ಇದ್ದಾರೆ. ಅಂತಶ್ಚ ಸರ್ವಭೂತೇಶು ಚರತಃ ಲೋಕಸಾಕ್ಷಿಣವು. ಅಷ್ಟೇ ಅಲ್ಲ, ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿದ್ದು ಒಳಗಿದ್ದು ಚರತಃ ಸಂಚಾರ ಮಾಡ್ತಾರೆ. ಲೋಕಸಾಕ್ಷಿಣವು, ಇಡೀ ಲೋಕಕ್ಕೆ ಸಾಕ್ಷಿಯಾಗಿದ್ದಾರೆ. ಅಲ್ಲ, ವಾಯುದೇವರು ಎಲ್ಲ ಕಡೆಗೆ ಸಂಚಾರ ಮಾಡಲಿ, ಎಲ್ಲ ಜೀವರಾಶಿಗಳ ಒಳಗೇನು ಸಂಚಾರ ಮಾಡ್ತಾರೆ ಅಂತ ಕೇಳಿದರೆ ಮಾಡ್ತಾರ ಇಲ್ಲ? ಶ್ವಾಸೋಚ್ಛ್ವಾಸ ಮಾಡ್ತೀವಿ, ಮಾಡೋದಿಲ್ಲ ಅಂತ ಹೇಳಿ ಗತಿ ಏನು? ಆದ್ದರಿಂದ ವಾಯುದೇವರು ನಮ್ಮೊಳಗೆ ಸಂಚಾರ ಮಾಡಬೇಕಲ್ಲ, ಆಕ್ಸಿಜನ್ ಇಲ್ಲಾಂದ್ರೆ ಗತಿನೇ ಇಲ್ಲ ನಮಗೆ. ಹೀಗಾಗಿ ವಾಯುದೇವರು ನಮ್ಮೊಳಗೆ ಸಂಚಾರ ಮಾಡಬೇಕು. ನಮ್ಮೊಳಗೆ ಅಂದರೆ ಎಲ್ಲ ಜೀವರಾಶಿಗಳಿಗೂ ಸಂಚಾರ ಮಾಡಬೇಕು. ಅದಕ್ಕೇನು ಹೇಳಿದರು? ಅಂತಶ್ಚ ಸರ್ವಭೂತೇಶು, ಎಲ್ಲ ಜೀವರಾಶಿ ಒಳಗೂ ಸಂಚಾರ ಮಾಡ್ತಾರೆ. ಆದ್ದರಿಂದ ಚರತಃ ಲೋಕಸಾಕ್ಷಿಣವು, ಈ ಲೋಕಕ್ಕೆ ಸಾಕ್ಷಿಯಾಗಿ, ನಾವು ಮಾಡುವ ಕರ್ಮಗಳಿಗೆ ಸಾಕ್ಷಿಯಾಗಿ, ಪ್ರತ್ಯಕ್ಷವಾಗಿ ನೋಡುತ್ತಾ ಸಂಚಾರ ಮಾಡತಕ್ಕಂಥವರು ವಾಯುದೇವರು ಮತ್ತು ಪರಮಾತ್ಮ ಎಂಬುದಾಗಿ ಆ ಅಪಶ್ಯಂ ಗೋಪಾಂ ಎಂಬಂತಹ ಈ ಮಂತ್ರದಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆ ವೇದದ ಉಪನಿಷತ್ತಿನ ಅರ್ಥವನ್ನು ತಿಳಿಯೋಣ. ತದುಕ್ತಂ ಋಷಿಣ, ಅಂದರೆ ಋಷಿಗಳು ಈ ಮಾತನ್ನು ಹೇಳಿದ್ದಾರೆ. ಅಪಶ್ಯಂ ಗೋಪಾಂ ಇತಿ, ಅಪಶ್ಯಂ ಗೋಪಾಂ ಅಂತ ಒಂದು ಮಂತ್ರ ಅದು ಏನಂದ್ರೆ, ಇಲ್ಲೇನು ಬರೋದಿಲ್ಲ. ಏ ಅದಲ್ಲ, ಅದು ಭೃಗು ಮೊದಲಾಗಿರ್ತಕ್ಕಂಥ ಋಷಿಗಳು ಕೇವಲ ಉಪಾಸನೆ ಮಾಡ್ತಾರೆ. ಇದು ಋಗ್ವೇದದಲ್ಲಿ ಬರತಕ್ಕಂತಹ ಮಂತ್ರ, ಮಂತ್ರದೃಷ್ಟ ಯಾರು ನೋಡ್ಬೇಕು. ಅಲ್ಲಿ ಹೇಳಿದ್ದ, ಗೋಪಾ ಏಷ ಇದಂ ಸರ್ವಂ ಗೋಪಾಯತಿ ಅನಿಪದ್ಯಮಾನಂ. ಪರಮಾತ್ಮನಿಗೆ ಅಪಶ್ಯಂ ಗೋಪಾಂ ಅಂತ ಮಂತ್ರದಲ್ಲಿ ಇದೆ, ಋಗ್ವೇದ ಮಂತ್ರದಲ್ಲಿ. ಅಪಶ್ಯಂ ಗೋಪಾಂ ಅಂತಂದ್ರೆ ರಕ್ಷಣೆ ಮಾಡತಕ್ಕಂತಹ, ಯಾವ ವ್ಯಕ್ತಿ ಇದನ್ನು ರಕ್ಷಣೆ ಮಾಡ್ತಾನೋ ಅಂತಹ ವ್ಯಕ್ತಿಯನ್ನು ನಾನು ನೋಡಿದೆ ಅಂತ ಅರ್ಥ. ನೋಡಿದೆ ಯಾರು? ಏಷಹಿ ಇದಂ ಸರ್ವಂ ಗೋಪಾಯತಿ, ಯಾರು ಈ ಸಮಸ್ತ ಜಗತ್ತನ್ನು ರಕ್ಷಣೆ ಮಾಡ್ತಾರೋ ಅಂತಹ ವ್ಯಕ್ತಿಯನ್ನು ನಾನು ನೋಡಿದೆ. ಅವರೇನಾಗಿದ್ದಾರೆ? ಅನಿಪದ್ಯಮಾನಂ ಅಂದರೆ ನಹಿ ಏಷ ಕದಾಚನ ಸಂವಿಶತಿ
ಆಚ ಪರಾಚ ಪಥಿವಿಶ್ಚರಂತಂ. ಅನಿಪದ್ಯಮಾನಂ ಅಂತಂದರೆ ಪರಮಾತ್ಮ ಅಥವಾ ವಾಯುದೇವರು ಒಂದು ಕಡೆಗೆ ಇರೋದಿಲ್ಲ ಅಂತ ಅರ್ಥ. ಅನಿಪದ್ಯಮಾನಂ ಅಂದರೆ ನಿತರಾಂ ಅತಿಷ್ಠಂತಂ, ಒಂದು ಕಡೆಗೆ ಇರೋದಿಲ್ಲ. ಒಂದು ಕಡೆ ಇರೋದಿಲ್ಲ ಅಂದರೆ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಹೀಗಾಗಿ ಆ ಸಂಚಾರ ಮಾಡತಕ್ಕಂತಹ ಯಾವ ವಾಯುದೇವರು ಹಾಗೂ ಪರಮಾತ್ಮ ಇದ್ದಾನೋ ಅವರಿಬ್ಬರನ್ನು ನಾನು ನೋಡಿದ್ದೇನೆ. ನಹಿ ಏಷಃ ಕದಾಚನ ಸಂವಿಶತಿ ಆಚ ಪರಾಚ ಪಥಿವಿಶ್ಚರಂತಂ ಅಂತ ಶಬ್ದ ಇದೆ. ಆ ಭಗವಂತ ಆಚ ಪರಾಚ ಸಂವಿಶತಿ ಅಂತಂದರೆ ಆಚ ಪರಾಚ ಪಥಿವಿಶ್ಚರಂತಂ, ಎಲ್ಲ ಕಡೆಗೆ ಸಂಚಾರ ಮಾಡ್ತಾನೆ, ಎಲ್ಲ ಕಡೆಗೆ ಎಲ್ಲ ದಿಕ್ಕುಗಳಲ್ಲಿ. ಆಚ ಹೇಷ ಪರಾಚ ಪಥಿವಿಶ್ಚರತಿ, ಅದರ ಅರ್ಥ ಅದು. ಒಂದು ನೀವು ಎರಡು ಸಲ ಹೇಳಿದೆ ಅಂತ ಅನಿಸ್ತದೆ, ಎರಡು ಸಲ ಹೇಳಿದ್ದಲ್ಲ ಅದು. ಆ ಒಂದು ಮಂತ್ರವನ್ನು ಉದಾಹರಣೆ ಮಾಡ್ತಾರೆ, ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಸ ಸದ್ರೀಚೀಹಿ ಸ ವಿಶೂಚೀಹಿ ವಸಾನಃ ಇತಿ, ಅದು ಮಂತ್ರ. ಅದಕ್ಕರ್ಥ ಸದ್ರೀಚಿಶ್ಚ ಹೇಷ ವಿಶೂಚಿಶ್ಚ ವಸ್ತೆ ಇಮಾ ಏವ ದಿಶಃ. ಆ ಸದ್ರೀಚೀಹಿ ಅಂದರೆ ಪೂರ್ವ ಪಶ್ಚಿಮ ಮೊದಲಾಗಿರ್ತಕ್ಕಂತಹ ದಿಕ್ಕುಗಳು, ವಿಶೂಚೀಹಿ ಅಂತಂದರೆ ಆಗ್ನೇಯ ಮೊದಲಾಗಿರ್ತಕ್ಕಂತಹ ದಿಕ್ಕುಗಳು, ಅವುಗಳನ್ನು ಅವುಗಳಲ್ಲಿ ವಸ್ತೆ ಅಂದರೆ ವಾಸ ಮಾಡುತ್ತಾನೆ. ಇಮಾ ಏವ ದಿಶಃ ಆವರೀವರ್ತಿ ಭುವನೇಶ್ವಂತಃ ಇತ್ಯೇಷ ಹಿ ಅಂತಃ ಭುವನೇಶು ಆವರೀವರ್ತಿ. ಈ ಜಗತ್ತಿನಲ್ಲಿ ಆವರೀವರ್ತಿ ಅಂದರೆ ಸಂಚಾರ ಮಾಡ್ತಾ ಇರ್ತಾರೆ, ತಿರುಗ್ತಾ ಇರ್ತಾರೆ ಅಂತ ಅರ್ಥ. ಜಗತ್ತಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಜಗತ್ತಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅಂತಂದರೆ ಎಲ್ಲ ಲೋಕದಲ್ಲಿ ಸಂಚಾರ ಮಾಡತಕ್ಕಂಥವರು ವಾಯುದೇವರು ಹಾಗೂ ಪರಮಾತ್ಮ. ಹೀಗೆ ಈ ಮಂತ್ರದಲ್ಲಿಯೂ ಕೂಡ ವಾಯುದೇವರು ಹಾಗೂ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮ ಎಲ್ಲವನ್ನೂ ರಕ್ಷಣೆ ಮಾಡ್ತಾ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ನಮಗೇನು ಪ್ರಶ್ನೆ ಬಂತು ಅಂತಂದರೆ ಇದು ಯಾಕೆ ಇಲ್ಲಿ ಹೇಳಿದರು? ಈಗೇನು ಪ್ರಸಂಗ ಅಂತಂದರೆ ಅದಕ್ಕೆ ಶ್ರೀಮದ್ ಅದನ್ನು ತಂದುಕೊಟ್ರು. ಯಾವ ವಾಯುದೇವರು ಛಂದಸ್ಸಿನಲ್ಲಿ ಇದ್ದಾರೆ ಅಂತ ಹೇಳಿದರು, ಯಾವ ವಾಯುದೇವರು ಹಾಗೂ ಪರಮಾತ್ಮ ಛಂದಸ್ಸಿನಲ್ಲಿದ್ದಾರೋ ಅಂತ ಹೇಳಿದ್ರೆ ಅವರು ಆ ವಾಯುದೇವರೇ, ವಾಯುದೇವರ ಅಂತರ್ಯಾಮಿ ಇರ್ತಕ್ಕಂತಹ ಭಗವಂತನೇ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಇದ್ದದ್ದು, ಅವರೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದನ್ನು ಈ ಮಂತ್ರ ಹೇಳ್ತಾ ಇದ್ದ. ಸುಮ್ಮನೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಯಾರು ಎಲ್ಲ ಲೋಕದಲ್ಲಿ ಸಂಚಾರ ಮಾಡ್ತಾರೆ, ಎಲ್ಲ ಲೋಕಗಳಲ್ಲಿ ಇದ್ದಾರೆ, ಅಂತಹ ವಾಯುದೇವರು ಅಂತಹ ಪರಮಾತ್ಮ ಛಂದಸ್ಸಿಗೆ ಆಶಯರಾಗಿದ್ದಾರೆ, ಅವರೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ತಿಳಿಸೋ ಸಲುವಾಗಿ ಈ ರೀತಿಯಾಗಿ ಪ್ರತ್ಯೇಕವಾಗಿ ಇದನ್ನು ಹೇಳಿದ್ದು. ಇನ್ನೊಂದು ಮಾತಿದೆ, ಇಲ್ಲ ನೋಡ್ರಿ.